गणेशाय नमः ॐ श्रीगुरुभ्यो नमः ॐ जपाकुसुमसङ्काशं काशपेयं महाज्युतिं तमोरिं सर्वपापग्नं प्रणतोऽस्मि दिवाकरं भास्कराय विद्महे दिवाकराय धीमहि तन्नो सूर्यः प्रचोदयात् ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನೌ ಸಿ ಗರ್ಭಸಂಭೂತ ತಂ ರಾಹುಂ ಪ್ರಣಮ್ಯಹಂ ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರಶನಿಭ್ಯ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸೂರ್ಯಗ್ರಹಣದ ವಿಶ್ಲೇಷಣೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ಸಂವತ್ಸರದ ಅಂದರೆ ಶೋಭಕರ ಸಂವತ್ಸರದ ಕೊನೆಯ ದಿನ ಅಂದರೆ ಈ ಫಾಲ್ಗುಣ ಮಾಸದ ಅಮಾವಾಸ್ಯ ಎಂದು ಸಂಭವಿಸುವಂತಹ ಈ ಸೂರ್ಯಗ್ರಹಣ ಇದು ಸಂಪೂರ್ಣವಾದ ಸೂರ್ಯಗ್ರಹಣ ಆಗಿರುತ್ತೆ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ ನೆನಪಿಟ್ಟುಕೊಂಡು ಯಾವುದೇ ಗ್ರಹಣವು ಆ ಪ್ರದೇಶದಲ್ಲಿ ಎಲ್ಲಿ ಕಾಣಿಸುತ್ತೋ ಆ ದೇಶಕ್ಕೆ ಆ ಪ್ರದೇಶಕ್ಕೆ ಮಾತ್ರ ಅದರ ಒಂದು ಸೂತಕದ ಆಚರಣೆ ಇರುತ್ತೆ ಹಾಗಾಗಿ ಏಪ್ರಿಲ್ ಎಂಟರಂದು ಜರುಗುವಂತಹ ಏಪ್ರಿಲ್ ಎಂ ಏಪ್ರಿಲ್ ಎಂಟರ ಪಾಲ್ಗುಣ ಬಹುಳ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಕರೀತಾರೆ ಯುಗಾದಿಗೆ ಮುಂಚಿನ ಮುನ್ನಾದಿನವಾಗಿ ದಿನವಾಗಿ ನಡೆಯುವಂಥ ಈ ಘಟನೆ ಈ ಒಂದು ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸದೇ ಇರೋದರಿಂದ ನಮ್ಮ ದೇಶದಲ್ಲಿ ಇದರ ಆಚರಣೆ ಇರುವುದಿಲ್ಲ ಹಾಗಾಗಿ ಯಾರೂ ಇದಕ್ಕೆ ಗೊಂದಲ ಪಡಬೇಕಾಗಿಲ್ಲ ಈ ಗ್ರಹಣದ ಪರಿಣಾಮ ನಾವು ಆಚರಣೆ ಮಾಡಬೇಕಾ ನಾವು ಸೂತಕ ಆಚರಣೆ ಮಾಡಬೇಕು ನಾವು ಉಪವಾಸ ಮಾಡಬೇಕಾ ವ್ರತ ಮಾಡಬೇಕಾ ಖಂಡಿತ ಈ ಯಾವ ಪ್ರದೇಶದಲ್ಲಿ ಗ್ರಹಣವು ಕಾಣಿಸುವುದಿಲ್ಲವೋ ಅದನ್ನು ಆಚರಣೆ ಮಾಡುವಂಥ ಎಲ್ಲ ಮಾಡಬೇಕಾಗಿರಲಿಲ್ಲ ಅದಕ್ಕೆ ಆತಂಕ ಅಥವಾ ಭಯ ಪಡಬೇಕಾಗಿಲ್ಲ ಇನ್ನು ಇಲ್ಲಿ ಈ ವಿಶ್ಲೇಷಣೆ ಕೈಯುವ ಕಾರಣ ಅಂದರೆ ಈ ಗ್ರಹಣದ ಪ್ರಭಾವದಿಂದ ಜಾಗತಿಕವಾಗಿಯೋ ಅಥವಾ ವೈಯಕ್ತಿಕವಾಗಿಯೋ ಕೆಲವೊಂದು ಪರಿವರ್ತನೆಗಳು ಗ್ರಹಣದ ಬಳಿಕ ಆಗಲಿವೆ ಗ್ರಹಣ ಯಾವ ದೇಶದಲ್ಲಿ ಆಗಲಿ ಯಾವ ಕಾಲದಲ್ಲಿ ಆಗಲಿ ಆ ಗ್ರಹಣ ಆದ ಒಂದು ಪ್ರಭಾವ ಅನ್ನೋದು ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ಪ್ರತಿಯೊಂದು ಜೀವಿಗಳ ಮೇಲೆ ಅಥವಾ ರಾಶಿಗಳ ಮೇಲೆ ಅದರ ಪರಿಣಾಮ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ ಅದು ಅವರವರ ಒಂದು ವೈಯಕ್ತಿಕ ರಾಶಿಗೆ ನೋಡುವಾಗ ಭಿನ್ನ ಭಿನ್ನ ಆಗ್ಬೋದು ಪ್ರದೇಶಗಳಿಂದ ಪ್ರದೇಶಕ್ಕೆ ಭಿನ್ನ ಆಗ್ಬೋದು ಹಾಗಾಗಿ ಈ ಗ್ರಹಣಕ್ಕೆ ವಿಶೇಷವಾಗಿ ಗ್ರೇಟ್ ನಾರ್ತ್ ಅಮೇರಿಕನ್ ಎಕ್ಲಿಪ್ಸ್ ಅಂತ ಕರೀತಾರೆ ಯಾಕಂದರೆ ಇದು ವಿಶೇಷವಾಗಿ ಉತ್ತರ ಅಮೇರಿಕಾದಾದ್ಯಂತ ಚೆನ್ನಾಗಿ ಕಾಣುತ್ತೆ ಅಂದರೆ ಪೂರ್ಣವಾಗಿ ಅಲ್ಲಿ ಗ್ರಹಣ ಕಾಣುತ್ತೆ ಉತ್ತರ ಅಮೇರಿಕಾ ಖಂಡದಲ್ಲಿ ಭಾಳಷ್ಟು ಪೂರ್ಣವಾಗುತ್ತೆ ಜೊತೆಗೆ ದಕ್ಷಿಣ ಅಮೆರಿಕ ಖಂಡದಲ್ಲೂ ಕಾಣಿಸುತ್ತೆ ಜೊತೆಗೆ ಇನ್ನಿತರ ಕೆಲವು ಈ ಯುರೋಪ್ನ ಕೆಲವು ಭಾಗದಲ್ಲೂ ಸಹ ಈ ಗ್ರಹಣ ಕಾಣಿಸುತ್ತೆ ಹಾಗಾಗಿ ಇದನ್ನು ಗ್ರೇಟ್ ನಾರ್ತ್ ಅಮೇರಿಕನ್ ಎಕ್ಲಿಪ್ಸ್ ಎಂದು ಕರೀತಾರೆ ಟೋಟಲ್ ಸೋಲಾರ್ ಎಕ್ಲಿಪ್ಸನ್ನು ಸಹ ಕರೀತಾರೆ ನನಗೆ ನಮ್ಮ ದೇಶದಲ್ಲಿ ರಾತ್ರಿಯ ಕಾಲದಲ್ಲಿ ಯಾಕಂದರೆ ಅಲ್ಲಿ ಹಗಲಿನ ಕಾಲ ಇರುತ್ತೆ ನಮ್ಮ ದೇಶದಲ್ಲಿ ಈಗ ರಾತ್ರಿ ಅಂದರೆ ಏಪ್ರಿಲ್ ಎಂಟರ ರಾತ್ರಿ ಸುಮಾರು ಒಂಬತ್ತು ಗಂಟೆ ಬಳಿಕ ಈ ಒಂದು ಗ್ರಹಣದ ಆರಂಭ ಆಗುತ್ತೆ ಜೊತೆಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಗ್ರಹಣ ಮುಕ್ತ ಆಗುತ್ತೆ ಹಾಗಾಗಿ ಏಪ್ರಿಲ್ ಎಂಟರ ರಾತ್ರಿ ಅಲ್ಲಿ ಒಂಬತ್ತು ಗಂಟೆಗೆ ಆರಂಭವಾದ ಗ್ರಹಣ ಏಪ್ರಿಲ್ ಒಂಬತ್ತರ ಒಂದು ಅಂದರೆ ಅಲ್ಲಿ ಕ್ಯಾಲೆಂಡರ್ ಅನುಸಾರವಾಗಿ ಹನ್ನೆರಡು ಗಂಟೆಗೆ ಡೇಟ್ ಬದಲು ಮಾಡಿಕೊಂಡಿರ್ತೇವೆ ಏಪ್ರಿಲ್ ಒಂಬತ್ತರ ಬಳಿಕ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷವರೆಗೂ ಅಲ್ಲಿ ಗ್ರಹಣ ಚಾಲು ಇರುತ್ತೆ ಹಾಗಾಗಿ ಈ ಒಂದು ಅವಧಿಯ ಪೂರ್ಣ ಅಲ್ಲಿ ಸೂರ್ಯಗ್ರಹಣ ಗ್ರಹಣ ಆಗಾಗಲೇ ಅಲ್ಲಿ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದಕ್ಕೆ ಚಂದ್ರಗ್ರಹಣ ನಡೆದಿರುತ್ತೆ ಆ ಚಂದ್ರಗ್ರಹಣ ದೇಶದಲ್ಲಿ ಕಾಣಿಸಿರಲಿಲ್ಲ ಬೇರೆ ಕೆಲವೊಂದು ಪ್ರದೇಶಗಳಿಗೆ ಕಾಣಿಸಿರುತ್ತೆ ಹಾಗಾಗಿ ಈ ಒಂದು ಗ್ರಹಣದ ಎರಡೂ ಗ್ರಹಗಳ ಅವಳಿ ಗ್ರಹಣ ಎಂದು ಕರೀಬೋದು ಅವಳಿ ಗ್ರಹಣಗಳಾಗುವಂಥದ್ದು ಅದು ಒಂದು ಜಾಗತಿಕವಾಗಿ ಕೆಲವು ಹಿನ್ನಡೆಗಳನ್ನು ಜಾಗತಿಕವಾಗಿ ಕೆಲವು ತೊಂದರೆಗಳನ್ನು ಉತ್ಪಾದಗಳನ್ನು ಸೂಚಿಸುವಂಥ ಒಂದು ಸಂಜ್ಞೆ ಆಗಿರುತ್ತೆ ಹಿಂದೇನೂ ನಾನು ಕೆಲವೊಂದು ಗ್ರಹಣ ಪ್ರಭಾವ ವಿಚಾರಣೆ ಮಾಡುವ ವಿಚಾರಣೆ ಮಾಡಿದ್ದೇನೆ ಅದೊಂದು ಆಯಾ ಕಾಲದಲ್ಲಿ ಅಂಥ ಒಂದು ಪರಿಣಾಮಗಳು ಕೆಲವೊಮ್ಮೆ ಕಿಂಚಿತಾಗಿಯೂ ಕೆಲವೊಮ್ಮೆ ಸ್ವಲ್ಪ ಗಂಭೀರವಾಗಿ ಆಗಿದ್ದನ್ನು ನಾವು ಗಮನಿಸ್ಬೋದು ಹಾಗಾಗಿ ಈ ಗ್ರಹಣ ಸಹ ಜಾಗತಿಕವಾಗಿಯೂ ವೈಯಕ್ತಿಕವಾಗಿ ಕೆಲವೊಂದು ಏರುಪೇರುಗಳನ್ನು ಮಾಡ್ಬೋದಾಗಿದೆ ಎಂದು ನೆನಪಿಟ್ಟುಕೊಳ್ಳಿ ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸದೇ ಇರೋದರಿಂದ ಮತ್ತೊಮ್ಮೆ ಹೇಳ್ತಾ ಯಾರು ಈ ಗ್ರಹಣದ ಬಗ್ಗೆ ಆತಂಕ ಚಿಂತೆ ಪಡೋದಿಲ್ಲ ಜೊತೆಗೆ ಇದರ ಆಚರಣೆ ಅಥವಾ ಸೂತಕವನ್ನು ಯಾರು ಆಚರಣೆ ಮಾಡುವ ಅವಶ್ಯಕತೆ ಖಂಡಿತ ಇರೋದಿಲ್ಲ ಇನ್ನು ಈ ಗ್ರಹಣದಿಂದ ಸಂಭವಿಸುವಂಥ ಕೆಲವು ಅಡ್ಡ ಪರಿಣಾಮಗಳು ಈ ದೇಶ ಈ ವಿಶೇಷವಾಗಿ ಉತ್ತರ ಅಮೆರಿಕ ಮತ್ತು ಉತ್ತರ ಅಮೇರಿಕ ಜೊತೆಗೆ ದಕ್ಷಿಣ ಅಮೆರಿಕ ಜೊತೆಗೆ ಯುರೋಪ್ನ ಕೆಲವು ಭಾಗಗಳ ಕಾಣಿಸಿದ ಅಂಥ ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಇದರ ಬಾಧೆ ಅಥವಾ ತೊಂದರೆ ಇರುತ್ತೆ ಎಲ್ಲಿ ಕಾಣಿಸೋದಿಲ್ಲ ಅಂಥ ಪ್ರದೇಶಗಳಿಗೆ ಸ್ವಲ್ಪ ತೊಂದರೆ ಕಡಿಮೆ ತೊಂದರೆ ಇರುತ್ತೆ ಅದು ನಗಣ್ಯ ಅಥವಾ ನೆಗ್ಲಿಜಿಬಲ್ ಅಂತ ಹೇಳುವ ಅಂಥ ತೊಂದರೆಗಳು ಬರ್ಬೋದಾಗಿದೆ ಹಾಗಾಗಿ ಈಗ ಒಂದು ನಾವು ಜಾಗತೀಕರಣದ ಯುಗದಲ್ಲಿದ್ದೇವೆ ಈ ಒಂದು ವಾಹಿನಿಯನ್ನು ಇಲ್ಲಿ ದೇಶ ಈ ದೇಶದವ್ರು ನೋಡ್ತಾರೆ ವಿದೇಶದವ್ರು ನೋಡ್ತಾರೆ ಅಮೆರಿಕದವರು ನೋಡ್ತಾರೆ ನಮ್ಮ ದೇಶದವರು ಈ ಭಾರತದ ಸುಮಾರು ಎರಡು ಕೋಟಿಗೂ ಹೆಚ್ಚು ಜನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವೃತ್ತಿಯಿಂದ ಉದ್ಯೋಗದಿಂದ ಶಿಕ್ಷಣದಿಂದ ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ ಹಾಗಾಗಿ ಅವರಿಗೂ ಸಹ ಈ ಸಹಕಾರ ಆಗಲಿ ಅಂತ ಸಹ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಈ ಭಾರತದಲ್ಲಿದ್ದವರು ತುಂಬ ಆತಂಕ ಭಯಪಡಬೇಕಾಗಿಲ್ಲ ಅಲ್ಲಿ ಇದ್ದವರಿಗೆ ಸ್ವಲ್ಪ ಇದರ ಪರಿಣಾಮಗಳು ಜಾಸ್ತಿ ಬರ್ಬೋದು ಅನ್ನೋ ಒಂದು ನಂಬಿಕೆ ಇರುತ್ತೆ ಇನ್ನು ಈ ಗ್ರಹಣದ ಪ್ರಭಾವ ಸುಮಾರು ನಲವತ್ತೈದು ದಿನಗಳವರೆಗೆ ಯಾವುದೇ ಒಂದು ಗ್ರಹಣ ಆದರೆ ಅದು ಸಂಭವಿಸಿದ ಬಳಿಕ ನಲವತ್ತೈದು ದಿನಗಳವರೆಗೆ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಸಂಭವಿಸಿದ ನಲವತ್ತೈದು ದಿನ ದಿನಗಳವರೆಗೂ ಅದರ ಒಂದು ಪ್ರಭಾವ ಈ ವಾತಾವರಣದಲ್ಲಿ ಇರುತ್ತೆ ಜೊತೆಗೆ ಜನರ ಇರುತ್ತೆ ಜೊತೆಗೆ ಈ ಒಂದೆಲ್ಲ ಜೀವಿಗಳ ಒಂದು ರಾಶಿಗಳ ಸಹ ಇರುತ್ತೆ ಹಾಗಾಗಿ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬಿಟ್ಟು ಇಲ್ಲಿ ಅಲ್ಲಿ ಯಾವ ದಿನ ನಡೆಯುವಂಥ ರೇವತಿ ನಕ್ಷತ್ರದಲ್ಲಿ ನಡೆಯುತ್ತೆ ರೇವತಿ ನಕ್ಷತ್ರದಲ್ಲಿ ರವಿ ಚಂದ್ರ ಮತ್ತು ರಾಹು ರೇವತಿ ನಕ್ಷತ್ರದ ಮೂರನೇ ಪಾದದಲ್ಲಿ ರವಿಯು ಚಂದ್ರನ ಜೊತೆಗೆ ಅಲ್ಲಿ ರೇವತಿ ನಕ್ಷತ್ರ ಎರಡನೇ ಪಾದದಲ್ಲಿ ರಾಹು ಇರ್ತಾನೆ ಹಾಗಾಗಿ ಇದು ರಾಹು ರಾಹುಗ್ರಸ್ತ ಪೂರ್ಣ ಸೂರ್ಯಗ್ರಹಣ ರಾಹುಗ್ರಸ್ತ ಗ್ರಹಣ ಅಲ್ಲಿ ಚಂದ್ರಗ್ರಹಣ ಆಗಿದ್ದು ಇಪ್ಪತ್ತೈದನೇ ತಾರೀಕು ಆಗಿದ್ದು ಕೇತುಗ್ರಸ್ತ ಆಗಿತ್ತು ಇಲ್ಲಿ ಈಗ ಇದು ರಾಹುಗ್ರಸ್ತವಾದ ಗ್ರಹಣ ಆಗುವಂಥದ್ದು ಹಾಗಾಗಿ ಈ ಒಂದು ರಾಹುಗ್ರಸ್ತ ಗ್ರಹಣಕ್ಕೆ ಸ್ವಲ್ಪ ಅಡ್ಡ ಪರಿಣಾಮಗಳು ಹೆಚ್ಚಾಗಿರುತ್ತವೆ ಅಡ್ಡ ಪರಿಣಾಮ ಅಂದರೆ ವಾತಾವರಣದ ಮೇಲೆ ಇರ್ಬೋದು ಜನರ ಮನಸ್ಸಲ್ಲಿರ್ಬೋದು ಧಾರ್ಮಿಕವಾಗಿ ಜೊತೆಗೆ ರಾಜಕೀಯವಾಗಿ ಸಹ ತುಂಬ ಆಗಲಿವೆ ಈಗಾಗಲೇ ಇರುವಂಥ ಯುದ್ಧದ ವಾತಾವರಣಕ್ಕೆ ಸ್ವಲ್ಪ ಬೆಂಕಿಗೆ ತುಪ್ಪ ಘಟನೆಗಳು ಆಗ್ಬೋದು ಅಲ್ಲಲ್ಲಿ ಗಲಭೆಗಳು ಈ ಗ್ರಹಣದ ಬಳಿಕ ಹೆಚ್ಚಳ ಆಗುವಂಥದ್ದು ಜನರ ದಂಗೆಗಳು ದೊಂಬೆಗಳು ಅಲ್ಲಿ ಹೇಳುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಅಲ್ಲಿ ಬೇರೆ ಬೇರೆ ರೀತಿಯ ಕಲ್ಲಾಟಗಳಾಗುವಂಥದ್ದು ವಿಶೇಷವಾಗಿ ಸ್ತ್ರೀ ಮೂಲದಿಂದ ಶ್ರೀ ಹೆಣ್ಣಿನ ಕಾರಣವಾಗಿ ಅಥವಾ ಒಂದು ವಿಷಯವನ್ನು ಮೂಲ ಇಟ್ಟುಕೊಂಡು ಅಥವಾ ಯಾವುದೇ ರೀತಿ ಹೆಣ್ಣಿಗೆ ಏನು ಕಿರುಕುಳ ಆಯಿತು ಅನ್ನೋದು ವಿಷಯವನ್ನು ಮುಟ್ಟು ಇಟ್ಕೊಂಡು ದೊಡ್ಡ ರೀತಿಯ ಒಂದು ಗಲಭೆಗಳು ಗಲಾಟೆಗಳು ಆಗುವಂಥ ಸಾಧ್ಯತೆ ಸ್ತ್ರೀ ಮೂಲದಿಂದ ಆಗುವಂಥ ಗಲಭೆಗಳು ಜಾಸ್ತಿ ಆಗುವಂಥದ್ದು ಅದೇ ರೀತಿ ಹೆಚ್ಚಿನ ಎಲ್ಲ ವ್ಯಾಪಾರ ವಹಿವಾಟು ಉದ್ಯಮಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು ಜಾಗತಿಕ ಹಿನ್ನಡೆ ಜಾಗತಿಕ ಆರ್ಥಿಕ ಹಿನ್ನಡೆ ರಿಸೆಷನ್ನು ಇನ್ನೊಂದು ಮತ್ತೊಂದನ್ನು ನಾವೀಗ ಕೇಳ್ತಾ ಇರ್ತೀವಿ ಅಂಥದಕ್ಕೆ ಆ ಬೆಂಕಿಗೆ ಈಗ ತುಪ್ಪ ಸೆರಿದಂಥ ಘಟನೆಗಳು ಈ ಗ್ರಹಣದ ಪರಿಣಾಮ ಆಗುತ್ತೆ ಚಂದ್ರಗ್ರಹಣದಲ್ಲೂ ಅದೇ ವ್ಯಕ್ತವಾಗಿರುತ್ತೆ ಈಗ ಈ ರಾಹುಗ್ರಸ್ತ ಸೂರ್ಯಗ್ರಹಣದಲ್ಲೂ ಸಹ ಯಾವುದೇ ರೀತಿಯ ಪ್ರಭಾವಗಳಿಗೆ ವ್ಯಕ್ತ ಆಗ್ಬೋದು ಆ ರಿಸೆಷನ್ ಅನ್ನೋದು ಜೊತೆಗೆ ಕೆಲವೊಂದು ಕಂಪನಿಗಳು ಈಗ ಲೇ ಆಫ್ಗಳನ್ನು ಅಥವಾ ಲಾಕೌಟ್ಗಳನ್ನು ಘೋಷಿಸುವಂಥದ್ದು ಅಥವಾ ತಮ್ಮಲ್ಲಿರುವಂಥ ನೌಕರರನ್ನು ಈಗ ಕಿತ್ತೇಸುವಂಥದ್ದು ಅಂತ ಅಂತಹ ಘಟನೆಗಳು ಗ್ರಹಣದ ಬಳಿಕ ಮತ್ತಷ್ಟು ಜರುಗುವಂಥ ಸಾಧ್ಯತೆ ಇರುತ್ತೆ ತುಂಬ ಪ್ರಸಿದ್ಧ ಪ್ರಸಿದ್ಧ ಕಂಪನಿಗಳು ಸಹ ಬಾಗಿಲನ್ನು ಮುಚ್ಚುವಂಥ ಪರಿಸ್ಥಿತಿಗಳು ಕೆಲವೊಮ್ಮೆ ಬರುವಂಥ ಸಾಧ್ಯತೆ ಈ ಗ್ರಹಣದ ಬಳಿಕ ಇರುತ್ತೆ ಯಾಕಂದ್ರಲ್ಲಿ ರವಿ ಚಂದ್ರ ರಾಹುನ್ ಜೊತೆಗೆ ಶುಕ್ರನು ಸೇರಿದ್ದಾನೆ ಶುಕ್ರನು ಯಾವಾಗಲೂ ಉದ್ಯಮ ವ್ಯಾಪಾರ ಹಣಕಾಸು ಇದೆಲ್ಲ ನಮ್ಗೆ ಗೊತ್ತಿರುತ್ತೆ ಜನರಿಗೆ ಒಂದು ಆಡುಭಾಷೆಯಲ್ಲಿ ಗೊತ್ತಿರುತ್ತೆ ಶುಕ್ರ ಅಂದರೆ ದುಡ್ಡನ್ನು ಕೊಡುವಂಥ ಗ್ರಹ ಅಂತ ಶುಕ್ರ ದಶೆ ಬನ್ನೋ ಒಂದು ಜನ ಮನಸ್ಸಲ್ಲಿರುತ್ತೆ ಹಾಗಾಗಿ ಅಲ್ಲಿ ಶುಕ್ರನು ಈ ಗ್ರಹಣದ ಒಂದು ಕೊಂಡಿಯಲ್ಲಿ ಆತನು ಸಹ ಪಾತ್ರವನ್ನು ವಹಿಸ್ತಾನೆ ಅಲ್ಲಿ ಮೀನರಾಶಿಯಲ್ಲಿ ಹುಚ್ಚನಾಗಿದ್ದ ಶುಕ್ರನಿಗೆ ಈ ಗ್ರಹಣದ ಕಾಲದಲ್ಲಿ ಬರುವಂತಹ ರಾಹುವಿನ ಒಂದು ಯುತಿಯಿಂದಾಗಿ ಜೊತೆಗೆ ಅಲ್ಲಿ ರವಿಚಂದ್ರರ ಯುತಿಯಿಂದಾಗಿ ಆ ಒಂದು ಗ್ರಹಣದ ಪ್ರಭಾವ ಶುಕ್ರನ ಮೇಲೂ ಪ್ರಭಾವ ಬೀರಲಿದೆ ಹಾಗಾಗಿ ಇವೆಲ್ಲವೂ ಜಾಗತಿಕವಾಗಿ ಆರ್ಥಿಕವಾದ ಹಿನ್ನಡೆಯನ್ನು ಆರ್ಥಿಕವಾದ ಕೆಲವು ಸುಲಭಗಳನ್ನು ಅನುಭವಿಸಬಹುದಾಗಿದೆ ಅನೇಕ ಷೇರು ಮಾರುಕಟ್ಟೆಗಳು ಈಗ ಕುಸಿಯಬಹುದು ತುಂಬ ಏರಿಕೆಯಾದ ಶೇರುಗಳು ಮತ್ತೆ ಈಗ ಧರಾಶಾಯಿ ಆಗುವಂಥದ್ದು ಇನ್ನೂ ಕೆಲವರ ಹೂಡಿಕೆಗಳು ನಷ್ಟ ಆಗುವಂಥದ್ದು ಜೊತೆಗೆ ಈ ಆರ್ಥಿಕವಾದ ಒಪ್ಪಂದಗಳು ಮುರು ಮುರಿದು ದೇಶ ದೇಶಗಳ ಮಧ್ಯೆ ಆದ ಕೆಲವು ಒಪ್ಪಂದಗಳು ಅದನ್ನು ಅವರು ಕ್ಯಾನ್ಸಲ್ ಮಾಡ್ಕೊಳ್ಬೋದು ರದ್ದಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ರಾಜಕೀಯವಾಗಿ ರಾಜಕೀಯವಾದ ಬೇರೆ ಬೇರೆ ರೀತಿಯ ಹೊಡೆದಾಟಗಳು ಬೇಲಾಟಗಳು ಜರುಗುವಂಥದ್ದು ಆರೋಪ ಪ್ರತ್ಯಾರೋಪಗಳು ಜೊತೆಗೆ ಈಗಾಗಲೇ ನಡೆಯುವಂಥ ಯುದ್ಧ ಸನ್ನದ ದೇಶಗಳು ಯುದ್ಧದ ಈಗ ಅದಕ್ಕೆ ಇನ್ನಷ್ಟು ಉಲ್ಬಣ ಆಗ್ಬೋದು ಹೆಚ್ಚು ಯುದ್ಧದ ಒಂದು ವಾತಾವರಣ ಮೂಡುವಂಥದ್ದು ಇನ್ನು ಅನೇಕ ರೀತಿಯ ಜಲಕಂಟಗಳು ಈ ಅವಧಿಯಲ್ಲಿ ಗ್ರಹಣದ ಬಳಿಕ ಅಂದರೆ ಈ ಏಪ್ರಿಲ್ ಎಂಟರ ಬಳಿಕ ನಡೆಯುವಂಥ ಗ್ರಹಣದ ಬಳಿಕ ಸುಮಾರು ನಲವತ್ತೈದು ದಿನಗಳ ಅವಧಿಯಲ್ಲಿ ಅನೇಕ ರೀತಿಯ ಅನಿರೀಕ್ಷಿತವಾಗಿ ಜಲಕಂಠಗಳು ಜರಬಹುದು ಅಂದರೆ ಅನಿರೀಕ್ಷಿತ ಮಳೆ ಬರುವುದು ಅನಿರೀಕ್ಷಿತ ಪ್ರವಾಹ ಬರುವಂಥದ್ದು ಜೊತೆಗೆ ಸುನಾಮಿಯಂಥ ಘಟನೆಗಳಿಂದ ಕೆಲವೊಂದು ಭಾಗದಲ್ಲಿ ಜಲದಿಂದ ತೊಂದರೆ ಆಗುವಂಥದ್ದು ನೀರಿನ ಮೂಲಕ ಆಗುವಂಥ ಕಂಟಗಳು ಹೆಚ್ಚಾಗುವುದು ಜೊತೆಗೆ ನೀರಿನಿಂದ ಆಗುವಂಥ ಅವಘಡದಲ್ಲಿ ಅಲ್ಲಷ್ಟು ಅಷ್ಟು ಪ್ರಾಣಹಾನಿ ಜನಹಾನಿಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ತೊಂದರೆಗಳು ಇದರಿಂದ ಬರ್ಬೋದು ಇನ್ನು ಜನರಲ್ಲಿ ಅಲರ್ಜಿ ಚರ್ಮ ರೋಗ ಮುಂತಾದವುಗಳು ಈಗ ಹೆಚ್ಚಾಗ್ಬೋದು ಈ ಗ್ರಹಣದ ಬಳಿಕ ಬೇರೆ ಬೇರೆ ರೀತಿಯ ಅಲರ್ಜಿಗಳು ಅಥವಾ ಅಲರ್ಜಿಕ್ ಕಫ್ ಅಂತ ಹೇಳ್ತೀವಿ ಅಂಥ ಕಫದ ಒಂದು ಶೀತದ ಒಂದು ಪ್ರ ಅಲರ್ಜಿಕ್ ಆಗುವಂಥ ಕೆಲವು ಈ ಕಫಕ್ಕೆ ಸಂಬಂಧಪಟ್ಟ ಘಟನೆಗಳು ಅದೇ ರೀತಿ ನೀರು ಮತ್ತು ಅಲರ್ಜಿಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳಿಗೆ ಉಲ್ಬಣ ಆಗುವಂಥದ್ದು ಅಥವಾ ಅಂಥ ರೀತಿಯ ಸಾಂಕ್ರಾಮಿಗಳು ಪ್ರಾಣಿಗಳಿಂದ ಮನುಷ್ಯರಿಂದ ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಇನ್ನು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಕೆಲವು ನೋವುಗಳು ಕಣ್ಣಿಗೆ ಸಂಬಂಧಪಟ್ಟ ಏನಾದರೂ ಇನ್ಫೆಕ್ಷನ್ಗಳು ಮತ್ತು ಬರುವಂಥದ್ದು ಇವೆಲ್ಲ ಈ ಸಾಧ್ಯತೆಗಳು ಗ್ರಹಣದ ಬಳಿಕ ಕಂಡುಬರುತ್ತೆ ಹಾಗಾಗಿ ಈ ಗ್ರಹಣದ ಪ್ರಭಾವವು ಅಷ್ಟೊಂದು ಉತ್ತಮವಾಗಿ ಮೂಡಿ ಬರ್ತಾ ಇಲ್ಲ ಜಾಗತಿಕವಾಗಿ ವಿವಿಧ ರೀತಿಯ ಪರಿಣಾಮಗಳು ಹೆಚ್ಚಿವೆ ಜಾಗತಿಕವಾಗಿಯೂ ವೈಯಕ್ತಿಕವಾಗಿಯೂ ಅಡ್ಡ ಪರಿಣಾಮಗಳು ಜನರ ಒಂದು ಆರೋಗ್ಯದ ಮೇಲೂ ಜನರ ಮನಸ್ಸಿನ ಮೇಲೂ ಆರ್ಥಿಕತೆಯ ಮೇಲೂ ಜೊತೆಗೆ ಈ ರಾಜಕೀಯ ಮತ್ತು ಧಾರ್ಮಿಕ ವಿಚಾರಗಳ ಮೇಲೆ ಸಹ ಅಡ್ಡ ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಗ್ರಹಣದ ಬಳಿಕ ವ್ಯಕ್ತ ಆಗ್ಬೋದಾಗಿದೆ ಇದು ಯುಗಾದಿಯ ಮುನ್ನಾ ದಿನ ನಡೆಯುವಂಥ ಘಟನೆಗಳು ಅಂದರೆ ಯುಗಾದಿಯ ಮುನ್ನಾ ದಿನ ಇದು ಬರುವಂಥ ಯುಗಾದಿಗೆ ಸಹ ಒಂದು ಕರಿನರಳನ್ನು ಸೂಚಿತ ಯುಗಾದಿಯ ಫಲವನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡ್ತೇನೆ ಅದನ್ನು ವೀಕ್ಷಿಸಿಕೊಳ್ಳಿ ಆದರೆ ಯುಗಾದಿಯ ಕಾಲದಲ್ಲೂ ಇದೇ ಸ್ಥಿತಿ ಇರುತ್ತೆ ಯುಗಾದಿಯ ದಿನದಲ್ಲೂ ಸಹ ಸ್ಥಿತಿ ಅಂತೂ ಚೇಂಜ್ ಆಗೋದಿಲ್ಲ ತುಂಬ ಏನೂ ಬದಲಾವಣೆಗಳು ಇರುವುದಿಲ್ಲ ಹಾಗಾಗಿ ಅಲ್ಲಿ ಯುಗಾದಿಯ ಕಾಲದಲ್ಲೂ ಸಹ ಇದೇ ಸ್ಥಿತಿ ಇರುವ ಕಾರಣ ಆ ಗ್ರಹಣದ ಮಾಲಿನ್ಯ ಯುಗಾದಿಯ ಪರ್ವಕ್ಕೂ ಅಂಟಿಕೊಂಡಿರುತ್ತೆ ಹಾಗಾಗಿ ಇದನ್ನು ಒಂದು ನಾವು ತುಂಬ ದೀರ್ಘಕಾಲದ ಒಂದು ಅಡ್ಡ ಪರಿಣಾಮವನ್ನು ಗಮನಿಸಬಹುದಾಗಿದೆ ಇನ್ನು ಇವೆಲ್ಲವೂ ಸಾಮಾನ್ಯವಾಗಿ ಜಾಗತಿಕವಾದ ಪರಿಣಾಮಗಳನ್ನು ಜಾಗತಿಕವಾದ ವಿಚಾರಗಳನ್ನು ಗಮನಿಸ್ತಾ ಇತ್ತು ಜೊತೆಗೆ ಇಲ್ಲಿ ಈ ಈ ಗ್ರಹಣ ನಡೆಯುವಂತಹ ಒಂದು ಅವಧಿಯಲ್ಲಿ ಅಲ್ಲಿ ಮಂಗಳ ಮತ್ತು ಶನಿಯ ಯುತಿ ಆಗಿರುತ್ತೆ ಪಕ್ಕದ ರಾಶಿಯಲ್ಲಿ ಪಕ್ಕದ ರಾಶಿಯಲ್ಲಿ ಅಂದರೆ ಕುಂಭದಲ್ಲಿ ಕುಂಭದಲ್ಲಿ ಮಂಗಳ ಮತ್ತು ಶನಿ ಯುತಿ ಜೊತೆಗೆ ಚಂದ್ರ ಮತ್ತು ಅಲ್ಲಿ ರವಿ ಶುಕ್ರರೇ ರಾಹುವಿನ ಒಂದು ದೃಷ್ಟಿಗಳು ಬರುವಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಗ್ರಹಗಳ ಒಂದು ಸಂಯೋಜನೆ ಸಹ ಈಗ ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರುವಂಥದ್ದು ಇವೆಲ್ಲವೂ ಈ ಗ್ರಹಣದ ಅಡ್ಡ ಪರಿಣಾಮ ಸ್ವಲ್ಪ ಇನ್ನಷ್ಟು ಉಲ್ಬಣ ಮಾಡುವಂಥ ಸಾಧ್ಯತೆ ಇರುವ ಒಂದು ಅವಕಾಶ ಇರುತ್ತೆ ಇನ್ನು ಈ ಜಾಗತಿಕ ಪರಿಣಾಮದ ಬಳಿಕ ವೈಯಕ್ತಿಕವಾಗಿ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಈ ವಿಶೇಷವಾಗಿ ಗಮನಿಸ್ಕೊಳ್ಳಿ ಯಾರು ಈ ಅಮೆರಿಕ ಭಾಗ ಉತ್ತರ ಅಮೆರಿಕ ಖಂಡ ಅಥವಾ ಇನ್ನಿತರ ಅಮೇರಿತ ಅಮೇರಿಕಾದ ಭಾಗ ಇರ್ಬೋದು ಯುರೋಪಿನ ಭಾಗದಲ್ಲಿರುವಂಥ ಅವರಿಗೆ ಸ್ವಲ್ಪ ಇದರ ಪರಿಣಾಮ ಸ್ವಲ್ಪ ಹೆಚ್ಚಾಗಿರ್ಬೋದು ಇನ್ನು ಉಳಿದಂಥವ್ರಿಗೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಭಾರತ ದೇಶಗಳಿರುವಂತೆ ಇದರ ಪರಿಣಾಮ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ರಾಶಿಗಳ ಮೇಲೆ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ರಾಶಿಗಳ ಪರಿಣಾಮವನ್ನು ಗಮನಿಸೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ರವಿ ಹಾಗೂ ಅಲ್ಲಿ ಇರುವಂತಹ ರಾಹು ನಿಮಗೆ ಇರುವಂಥದ್ದು ಸ್ಥಾನದಲ್ಲಿ ಹನ್ನೆರಡನೇ ಮನೆ ಅಂದರೆ ರಾಶಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಆಗುವಂಥ ರಾಶಿಯಾಗಿರುತ್ತೆ ಈ ರಾಶಿಯಿಂದ ನಿಮಗೆ ಹನ್ನೆರಡನೇ ಪರಿಣಾಮವಾಗಿ ಹೆಚ್ಚೇನು ಉತ್ತಮ ನಿರೀಕ್ಷೆ ಇರುವುದಿಲ್ಲ ಅಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು ಅನೇಕ ರೀತಿಯ ನಿಮಗೆ ತೊಂದರೆಗಳು ಅಡೆತಡೆಗಳು ಬರುವಂಥದ್ದು ಅಲ್ಲಿ ನಿಮ್ಮ ಹೊರಡಿಸುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಣಕಾಸಿನ ಕೊರತೆಯಾಗುತ್ತದ್ದು ನಂಬಿದ ವ್ಯಕ್ತಿಗಳಿಂದ ನಮ್ಮ ದ್ರೋಹ ಮಿತ್ರರಿಂದ ದ್ರೋಹ ಅಥವಾ ಮಿತ್ರರೇ ಶತ್ರುಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಪಾರ್ಟ್ನರ್ಶಿಪ್ಗಳು ಪಾಲುದಾರಿಕೆ ಇದೆ ಬಿಸ್ನೆಸ್ರಲ್ಲಿ ಆ ಪಾರ್ಟ್ನರ್ಶಿಪ್ಗೆ ಕ್ಯಾನ್ಸಲೇಷನ್ ಆಗುತ್ತದೋ ಅಥವಾ ಪಾರ್ಟ್ನರ್ಶಿಪ್ ಉದ್ಯಮದಲ್ಲಿ ಏನಾದರೂ ನಿಮಗೆ ವಿವಾದಗಳು ಬರುವಂಥದ್ದು ಜೊತೆಗೆ ನಿಮಗೆ ಈ ಕಾಲದಲ್ಲಿ ಭ್ರಷ್ಟಾಚಾರ ಅನಾಚಾರ ಸುಳ್ಳು ಮಾಡುವಂಥ ಒಂದು ಬುದ್ಧಿಗಳು ಬರುತ್ತೆ ಅದರಲ್ಲಿ ನಿಮಗೆ ನಿಮಗೆ ಸೋಲು ಆಗುವಂಥದ್ದು ಜೊತೆಗೆ ನಿಮ್ಮ ಯಂತ್ರ ವಾಹನ ಉಪಕರಣಗಳಿಗೆ ರಿಪೇರಿಗೆ ಬರೋದು ಅಥವಾ ಅವುಗಳು ಕೆಲವೊಮ್ಮೆ ಕಳ್ಳತನಗಳು ಆಗುವಂಥದ್ದು ಹಾಗಾಗಿ ಅದರ ಬಗ್ಗೆ ಸಹ ಎಚ್ಚರಿಕೆ ಬೇಕು ಅದೇ ರೀತಿ ಮನೆಯಲ್ಲಿ ಸಹ ಕಲಹ ವ್ಯಾಪಾರ ಜಾಗದಲ್ಲಿ ಸಹ ಕಲಹ ತಂದೆ ಮಕ್ಕಳ ಕಲಹ ಆಗ್ಬೋದು ಗಂಡ ಹಂಡಿತರ ಕಲಹಗಳು ಬರುವಂಥ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಆಗ ಜಗಳದ ವಾತಾವರಣವು ಹಣಕಾಸಿನ ಸ್ವಲ್ಪ ವೈರುಧ್ಯವು ಹಣಕಾಸಿನ ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಮೇಷರಾಶಿಯರಿಗೆ ಇರುತ್ತೆ ಹಾಗಾಗಿ ನೀವು ಮನ ಧನದ ಒಂದು ಎಚ್ಚರಿಕೆ ಅಂದರೆ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮನಸ್ಸಿನ ಬಗ್ಗೆ ಸಹ ನೀವು ನಿಯಂತ್ರಣವನ್ನು ಸಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಬೇಡ ಅಪರಿಚಿತದಲ್ಲಿ ಏನಾರು ಹಣ ಹೂಡಿಕೆ ಮಾಡಲಿಕ್ಕೆ ಹೋಗೋದು ಬೇಡ ತುಂಬ ದೊಡ್ಡ ಮೊತ್ತದ ಸಾಲ ಮಾಡಿ ಏನಾದ್ರು ಶೋಕೆ ಮಾಡೋದೆಲ್ಲ ಬೇಡ ಹಾಗಾಗಿ ಅವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಇನ್ನು ಈ ಒಂದು ಗ್ರಹಣದ ಆಗುವಂಥ ಪರಿಹಾರಕ್ಕಾಗಿ ನಾನು ಕೆಲವು ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಿದ್ದೇನೆ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ ಸರಳವಾದ ಕೆಲವು ಶ್ಲೋಕಗಳನ್ನು ಹೇಳ್ಕೊಳ್ಬೋದು ಅಥವಾ ನಿಮಗೆ ಸಾಧ್ಯವಾಗ ಯಾವುದೇ ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ ಮೇಷರಾಶಿಯವರು ಮುಂದೆ ಗಮನಿಸೋಣ ವೃಷಭ ರಾಶಿ ಈ ಗ್ರಹಣದಿಂದ ಉತ್ತಮ ಲಾಭ ಪಡೆಯುವಂಥ ಏಕೈಕ ರಾಶಿ ವೃಷಭ ರಾಶಿಯಾಗಿರುತ್ತೆ ಅಂದರೆ ಅತ್ಯುತ್ತಮ ಲಾಭ ಕೆಲವೊ ಇನ್ನೂ ಕೆಲವು ರಾಶಿಗೆ ಲಾಭ ಇದ್ದೇ ಇರುತ್ತೆ ಆದರೆ ನಿಮಗೆ ಸ್ವಲ್ಪ ಹೆಚ್ಚಿನ ಲಾಭ ಇರುತ್ತೆ ಈ ಕಾಲದಲ್ಲಿ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭದ ಸ್ಥಾನದಲ್ಲಿ ನಡೆಯುತ್ತೆ ಗ್ರಹಣ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ನಡೆಯುವಂಥ ಗ್ರಹಣದಿಂದಾಗಿ ರವಿ ಆಗಲಿ ರಾಹು ಆಗಲಿ ನಿಮಗೆ ಲಾಭವನ್ನು ಕೊಡ್ತಾರೆ ಈಗಾಗಲೇ ನಿಮಗೆ ರಾಹುವಿನಿಂದ ಬಹಳ ಲಾಭ ಆಗಿದೆ ವೃಷಭ ರಾಶಿಯವರಿಗೆ ನಿಮಗೆ ಅಷ್ಟು ಜನರಿಗೆ ಉದ್ಯೋಗ ಸಿಗಲಿಕ್ಕಾಗಲಿ ಅಥವಾ ಉದ್ಯೋಗದಲ್ಲಿ ಬಡಕಿಸಿ ಬಡ್ತಿ ಸಿಗಲಿಕ್ಕಾಗಲಿ ಇನ್ಕ್ರಿಮೆಂಟ್ ಸಿಗಲಿಕ್ಕೆ ರಾಹು ಸಹಾಯ ಮಾಡಿದ್ದೇನೆ ವಿಶೇಷವಾಗಿ ಕಂಪ್ಯೂಟರು ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮದಲ್ಲಿರುವಂಥ ವೃಷಭರಾಶಿಯವರಿಗೆ ಈ ಒಂದು ರಾಹುವಿನ ಅವಧಿ ಕಳೆದ ಒಂದು ನವಂಬರ್ನಿಂದಲೇ ಆಗಲಿ ನಿಮಗೆ ಭಾಳಷ್ಟು ಒಳ್ಳೆಯದನ್ನು ಕೊಡ್ತಾ ಈಗ ನಿಮಗೆ ಇನ್ನೂ ರಾಹು ಈ ಗ್ರಹಣದ ಬಳಿಕ ಒಳ್ಳೆ ಕೊಡ್ತಾನೆ ಹಾಗಾಗಿ ರಾಹುವಿನ ಭಯ ನಿಮಗೆ ಬೇಕಾಗಿಲ್ಲ ಇಲ್ಲಿ ನಿಮಗೆ ಸೂರ್ಯನ ಸಹ ಈಗ ಈ ಕಾಲದಲ್ಲಿ ಉತ್ತಮವಾಗಿ ಇದ್ದಾನೆ ಹಾಗಾಗಿ ಗ್ರಹಣದಿಂದ ಅತ್ಯುತ್ತಮ ಲಾಭ ಪಡುವಂಥದ್ದು ವೃಷಭ ರಾಶಿಯವರಿಗೆ ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಲಾಭಗಳು ವೃದ್ಧಿ ಆಗ್ತವೆ ಆರೋಗ್ಯ ಸುಧಾರಣೆ ಮನಸ್ಸಿನಲ್ಲಿ ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೇ ಆಗಲವೆ ಕನಸು ನನಸು ಆಗಲವೆ ನಿಮಗೆ ನಿಮ್ಮ ಕೆಲಸದ ಜಾಗದಲ್ಲಿ ಪ್ರಮೋಷನ್ ಬಡತಿ ಇನ್ಕ್ರಿಮೆಂಟ್ ಬರ್ಬೋದು ಇನ್ನಷ್ಟು ಜನಪ್ರಿಯತೆ ಅಂದರೆ ಪಾಪ್ಯುಲಾರಿಟಿ ಬರ್ಬೋದು ನಿಮಗೆ ಜನರ ಹೊಗಳಿಕೆ ಮಾತುಗಳು ಬರ್ಬೋದು ಅನೇಕ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ನಿಮಗೆ ಹುಮ್ಮಸ್ಸು ಬರುವಂಥದ್ದು ಈ ರೀತಿ ಈ ಗ್ರಹಣದ ಬಳಿಕ ನಿಮಗೆ ಅನೇಕ ರೀತಿಯ ಶೋಫಲಗಳು ಆಗಲಿವೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ಇರೋದಿಲ್ಲ ಜೊತೆಗೆ ನಿಮಗೆ ಈ ಕಾಲದಲ್ಲಿ ಬೇರೆ ಬೇರೆ ಒಂದು ಸ್ಥಳಗಳ ಸಂದರ್ಶನ ಮಾಡಲಿಕ್ಕೆ ನಿಮಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಮನೋರಂಜನಾ ಚಟುವಟಿಕೆಗಳು ಭಾಗವಹಿಸಲಿಕ್ಕೆ ಇಂಥ ಅವಕಾಶಗಳು ಹೆಚ್ಚು ಬರ್ತವೆ ಇದೇ ರೀತಿ ಹಣಕಾಸಿಗೆ ಯಾವುದೇ ಕೊರತೆಗಳು ಆಗುವುದಿಲ್ಲ ಅಂದರೆ ವಿವಿಧ ರೀತಿಯ ಲಾಭಗಳು ನಾನಾ ಮೂಲದ ಲಾಭಗಳು ನಿಮಗೆ ಬರಲಿವೆ ಹಾಗಾಗಿ ಈ ವೃಷಭ ರಾಶಿಯವರು ಈ ಗ್ರಹಣದಿಂದ ಆಗುವಂಥ ಉತ್ತಮ ಲಾಭವನ್ನು ಸದುಪಯೋಗಪಡಿಸಿಕೊಳ್ಳಿ ರವಿಯು ರಾಹು ನಿಮಗೆ ಈಗ ಆಶೀರ್ವಾದ ಕೊಡುವಂಥ ಶುಭ ಸ್ಥಾನದಲ್ಲಿ ಇದ್ದರೆ ಲಾಭ ಸ್ಥಾನ ಇದ್ದಾರೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ಯಾರೂ ಸಹ ಪಠನೆ ಮಾಡ್ಬೋದು ಅದಕ್ಕೆ ಆ ರಾಶಿ ಈ ರಾಶಿ ಅಂತೇನಿಲ್ಲ ಆದರೆ ಯಾರಿಗೆ ತುಂಬ ತೊಂದರೆ ಇದೆ ಅಂಥವ್ರು ಖಂಡಿತವಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಈಗ ನಿಮಗೆ ಲಾಭ ಇದೆ ಅಂತ ತಕ್ಷಣ ನಾವು ಯಾವುದೇ ದೇವರನ್ನು ಮರಿಬೇಕಾಗಿಲ್ಲ ನಾವು ಇನ್ನಷ್ಟು ಹೆಚ್ಚು ಪ್ರಾರ್ಥನೆ ಮಾಡಿದರೆ ನಿಮಗೆ ಇನ್ನಷ್ಟು ನಮಗೆ ಮನಃಶಾಂತಿ ಆರೋಗ್ಯ ನೆಮ್ಮದಿ ಸಿಗುತ್ತೆ ಹಾಗಾಗಿ ನೀವು ಸಹ ಈ ಪ್ರಾರ್ಥನಾ ಶ್ಲೋಕನ ಪಠನೆ ಮಾಡ್ಬೋದಾಗಿದೆ ಆ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ನಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ರವಿ ಮತ್ತು ರಾಹು ಇರುವಂಥದ್ದು ಕರ್ಮಸ್ಥಾನದಲ್ಲಿ ರವಿ ಮತ್ತು ರಾಹುಗಳು ಉತ್ತಮ ಫಲನ ಕೊಡಲಿದ್ದಾರೆ ಹಾಗಾಗಿ ಈ ವೃಷಭ ರಾಶಿಯ ಬಳಿಕ ಮತ್ತೆ ಲಾಭಗಳು ಸಿಗುವಂಥ ಎರಡನೇ ರಾಶಿ ಅಂದರೆ ಮಿಥುನ ರಾಶಿ ಆಗಿರುತ್ತೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗಿವೆ ವ್ಯಾಪಾರ ವೃತ್ತಿಗಳೆಲ್ಲ ಸ್ವಲ್ಪ ನಿಗ ನೀಗುತ್ತವೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ಗುರುಬಲದ ಅನುಕೂಲ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಈಗ ಸಿದ್ಧ ಆಗ್ಬೋದು ಮದುವೆ ಫಿಕ್ಸ್ ಆದರೂ ಮದುವೆ ಫಿಕ್ಸ್ ಆಗ್ಬೋದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅದು ಈಗಾಗಲೇ ಉದ್ಯೋಗದಲ್ಲಿ ಇದ್ರಿಗೆ ಬಡ್ತಿ ಪ್ರಮೋಷನ್ಗಳು ಆಗುವಂಥದ್ದು ಅದೇ ರೀತಿ ಯಾವುದೋ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇಗನೆ ಆಗಲಿವೆ ಅಥವಾ ನಮಗೆ ಏನಾದರೂ ಜಾಬ್ಗಾಗಿ ಟ್ರೈ ಮಾಡಿದ ಅಂಥ ಒಂದು ಜಾಬ್ಗಳು ಬೇಗ ಸಿರುವಂಥದ್ದು ಯಾವುದೇ ರೀತಿಯ ರಾಜಕೀಯ ಪ್ರಭಾವ ಅಥವಾ ಸರ್ಕಾರಿ ಪ್ರಭಾವವನ್ನು ಬಳಸಿ ಮಾಡುವಂಥ ಕೆಲಸಗಳಿದ್ರೆ ಬೇಗ ಬೇಗ ಮಾಡಿಕೊಳ್ಬೋದು ಈ ರೀತಿ ಹಲವಾರು ಶುಭ ಫಲಗಳು ಮಿಥುನ ರಾಶಿಯವರಿಗೆ ಸಿದ್ಧ ಆರೋಗ್ಯ ಉತ್ತಮ ಹಣಕಾಸು ಉತ್ತಮ ಇರುವಂಥದ್ದು ಹಾಗಾಗಿ ಗ್ರಹಣದಿಂದ ಅಪರೂಪಕ್ಕೆ ಸಿಗುವಂಥ ಲಾಭದ ಕೆಲವೇ ಕೆಲವು ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರುತ್ತೆ ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕವನ್ನು ನೀವು ಸಹ ಮಿತ್ರ ರಾಶಿಯವರು ಆ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಚಲನೆಯ ಭಾಗ್ಯಸ್ಥಾನದಲ್ಲಿ ಎರಡೂ ಗ್ರಹಗಳು ನಿಮಗೆ ಅಲ್ಲಿ ವಿರುದ್ಧ ಫಲವನ್ನು ಕೊಡೋದರೆ ಗ್ರಹಣದ ಒಂದು ಕಾಲದಲ್ಲಿ ನಿಮ್ಮ ರಾಶಿಗೆ ಹೆಚ್ಚೇನು ಗ್ರಹದ ಬೆಂಬಲಗಳು ಇರುವುದಿಲ್ಲ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಆಡತಡೆಗಳು ಕಷ್ಟ ನಷ್ಟಗಳು ಬರ್ಬೋದಾಗಿದೆ ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು ಜಿರ್ಬೋದು ಅಥವಾ ನಿಮ್ಮ ವಾರದ ರಿಲೇಟಿವ್ಗಳಿಗೆ ಏನಾದರೂ ಕೆಲವೊಬ್ಬರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅಥವಾ ತಂದೆ ಅಥವಾ ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಈ ಕಟಕರಾಶಿ ವರದಿ ಬರ್ಬೋದಾಗಿದೆ ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಹಣಕಾಸಿನ ಅರಿವು ಉತ್ತಮ ಇರೋದಿಲ್ಲ ಅದೃಷ್ಟ ನಿಮ್ಮ ಪರವಾಗಿ ಇರುವುದಿಲ್ಲ ಅದೃಷ್ಟ ಕೈ ಕೊಡುವಂಥದ್ದು ಅಥವಾ ತುಂಬ ಒಂದು ಹೋಪ್ಸ್ ಇಟ್ಕೊಂಡ ಕೆಲಸ ಕೊನೆ ಕ್ಷಣದಲ್ಲಿ ಅದು ಕ್ಯಾನ್ಸಲ್ ಆಗುವಂಥದ್ದು ರದ್ದಾಗುವಂಥದ್ದು ಹೀಗಾಗಿ ಅನೇಕ ರೀತಿಯ ನಿರಾಸೆ ಆಗುವಂಥ ಘಟನೆಗಳು ಜರ್ಬೋದು ಹಾಗೆ ಈಗಿನ ಕಾಲದಲ್ಲಿ ನಿಮಗೆ ಗ್ರಹಣದ ಪ್ರಭಾವದಿಂದ ಮನಸ್ಸಿನಲ್ಲಿ ದುರ್ಬುದ್ಧಿಗಳು ದುಶ್ಚಟಗಳ ಒಂದು ಆಸಕ್ತಿ ಬರುತ್ತೆ ಮಿತ್ರರ ಒಂದು ಸಾಹಸ ಆಗುವಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಎಲ್ಲ ಇದ್ದರೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಈ ಕಾಲದಲ್ಲಿ ನಿಮಗೆ ಕೆಟ್ಟ ಮಿತ್ರರು ನಿಮಗೆ ಈಗ ಒಕ್ಕರಿಸ್ತಾರೆ ಅಥವಾ ನಿಮಗೆ ದುರ್ಬೋಧನೆ ಮಾಡಿಕೊಂಡು ದುಶ್ಚಟಗಳಿಗೆ ಪ್ರೇರೇಪಣೆ ಮಾಡ್ತಾರೆ ಆರ್ಥಿಕವಾಗಿ ಸಂಕಷ್ಟ ಇರುತ್ತೆ ಜೊತೆಗೆ ಮನಸ್ಸಿನ ಸಹ ತುಂಬ ಈ ಒತ್ತಡಗಳು ಜಾಸ್ತಿ ಇರ್ತವೆ ಹಾಗಾಗಿ ಮನೋ ನಿಯಂತ್ರಣ ಧನ ನಿಯಂತ್ರಣ ಜೊತೆಗೆ ನಿಮ್ಮ ನಡವಳಿಕೆ ನಿಮ್ಮ ಬಿಹೇವಿಯರ್ ಇದನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಕಟಕ ರಾಶಿಯವರು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಮುಂದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ತುಂಬ ಒಂದು ಜಾಗರೂಕತೆ ಬೇಕಾಗುತ್ತೆ ಈ ಕಾಲದಲ್ಲಿ ಎರಡೂ ಗ್ರಹಗಳು ಅಷ್ಟಮದಲ್ಲಿ ಅಷ್ಟಮದಲ್ಲಿ ತುಂಬ ಒಂದು ಕಷ್ಟ ನಷ್ಟಗಳು ಜಾಸ್ತಿ ಅಂತ ನಂಬಿಕೆ ಇರುತ್ತೆ ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಈಗಾಗಲೇ ನಿಮಗೆ ಯಾರಿಗೆ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೋ ಅಂಥವರು ಸರಿಯಾದ ಚೆಕಪನ್ನು ಟೈಮ್ ಟೈಮಲ್ಲಿ ಮಾಡಿಸ್ಕೊಳ್ಳಿ ಔಷಧೋಪಚಾರವನ್ನು ಬಿಡಬೇಡಿ ಯಾಕಂದರೆ ಗ್ರಹಣದ ಬಳಿಕ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪುರಗಳು ಹೆಚ್ಚಾಗುವಂಥದ್ದು ಅಥವಾ ಆಕಸ್ಮಿಕವಾಗಿ ಏನಾದರೂ ಸ್ವಲ್ಪ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಏನು ವಾಹನ ಚಲಾವಣೆ ಮಾಡುವಾಗ ಯಾರು ಡ್ರೈವಿಂಗ್ ಮಾಡುವಾಗ ರೈಡಿಂಗ್ ಮಾಡುವಾಗ ಸ್ಕೂರು ಸ್ಕೂಟರ್ ಇರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಯಾವುದಿರ್ಬೋದು ಅದನ್ನು ಚಲಾಯಿಸುವಾಗ ತುಂಬ ಒಂದು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಿಕೊಳ್ಬೇಕಾಗತ್ತೆ ವಾಹನಗಳಲ್ಲಿ ಅಪಘಾತ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆಗಳು ಚಿಂತೆ ಪೀಡೆಗಳು ಹೆಚ್ಚಳ ನಾನಾ ರೀತಿಯ ಭಯಗಳು ಆವರಣ ಸರ್ಕಾರದ ಒಂದು ಇಲಾಖೆಗಳು ನಿಮಗೆ ನೋಟಿಸ್ಗಳು ದಂಡನೆಗಳು ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಖರ್ಚುಗಳು ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಜೊತೆಗೆ ಖರ್ಚುಗಳ ಜೊತೆಗೆ ಕೆಲವೊಮ್ಮೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ನಿಮ್ಮ ಆರೋಗ್ಯ ಬಗ್ಗೆ ಹಣಕಾಸಿನ ಬಗ್ಗೆ ವೃತ್ತಿ ವ್ಯಾಪಾರ ಜೊತೆಗೆ ನಿಮ್ಮ ನಡವಳಿಕೆ ಬಗ್ಗೆ ಮಾತಿನ ಬಗ್ಗೆ ಎಲ್ಲ ತುಂಬ ಎಚ್ಚರಿಕೆಯಿಂದ ಒಂದು ಅವಧಿಯಾಗಿರುತ್ತೆ ಗ್ರಹಣದ ಬಳಿಕ ಒಂದು ನಲವತ್ತೈದು ದಿನಗಳ ಅವಧಿ ಇನ್ನು ಈ ಶಿವರಾಶಿಯವರಿಗೆ ಕೆಲವೊಮ್ಮೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಸಾಕೊಂದು ಆರೋಪಗಳು ಅಪದಗಳು ಬರ್ಬೋದು ಅವಮಾನಕರ ಘಟನೆಗಳು ಮನೆಯಲ್ಲೂ ಜರುಗಬಹುದು ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಜರುಗಬಹುದು ಮೇಲಾಧಿಕಾರಿಗಳಿಂದ ಕಿರುಕುಳ ನಿಮಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ಈ ಕಾಲದಲ್ಲಿ ಮೈಯೆಲ್ಲ ಕಣ್ಣಾರಂಥ ಅವಕಾಶ ಇರುತ್ತೆ ಶಿವರಾಶಿಯವರಿಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ಪರಿಹಾರದ ಮಾರ್ಗ ನಿಮಗೆ ಖಂಡಿತ ಅವಶ್ಯಕತೆ ಇರುತ್ತೆ ಸಿಂಹರಾಶಿಯವರಿಗೆ ಇನ್ನು ಗಮನಿಸೋಣ ಕನ್ಯಾರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಇರುವಂತಹ ರವಿ ಮತ್ತು ರಾಹುಗಳು ಅಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ ಮಿಶ್ರ ಫಲಗಳ ಸಂದೇ ಇರುತ್ತೆ ನಿಮಗೆ ಆರ್ಥಿಕವಾಗಿ ಅಷ್ಟೇನು ತೊಂದರೆಗಳಿಲ್ಲ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ ಕೌಟುಂಬಿಕ ಜೀವನದಲ್ಲಿ ತೊಂದರೆಗಳು ಬರುತ್ತೆ ದಾಂಪತ್ಯದಲ್ಲಿ ಕಲೆಗಳು ಬರುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಭಾಗವಾದಗಳು ಬರುವಂಥದ್ದು ಇನ್ನು ಕೆಲವರಿಗೆ ಈ ಸ್ತ್ರೀ ಮೂಲಕ ಪುರುಷರಿಂದ ಪುರುಷರಿಂದ ಮೂಲಕ ಸ್ತ್ರೀಯರಿಂದ ಅಪವಾದಗಳು ಆರೋಪಗಳು ಬರುವಂಥದ್ದು ಅಥವಾ ಕೆಲವರಿಗೆ ಸ್ತ್ರೀಯರಿಂದ ನಷ್ಟಗಳಾಗುವುದು ಪುರುಷರಿಗೆ ನಷ್ಟಗಳು ಆಗುವಂಥದ್ದು ಅಥವಾ ಅಂಥವರ ಮಾತನ್ನು ನೀವು ಏನಾದರೂ ನಿಮಗೆ ಹಣವನ್ನು ಮಾನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರಬಹುದು ಅಲ್ಲದೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರೋ ಈಗಾಗಲೇ ತೊಂದರೆ ಇದ್ದಂಥವರಿಗೆ ಆ ತೊಂದರೆಗಳಿಗೆ ಮತ್ತೆ ಕಾಣಿಸ್ಕೊಳ್ಳೋದ್ದು ರಾಜಕೀಯ ಕೆಲಸರಿಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗ್ಬೋದು ಅಂತ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಸಿಗಬೇಕಾದ ದಾಖಲೆ ಪತ್ರಗಳು ಸಿಗದೇ ಇರುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಕೆಲವು ನ್ಯಾಯಾಲಯದ ತೀರ್ಪುಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಮಾತಿನ ಕಲಹಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಈ ಕನ್ಯಾ ರಾಶಿಯವರು ನಿಮ್ಮ ಲಿಂಗದವರ ಜೊತೆಗೆ ನಿಮ್ಮ ಚೆನ್ನಾಗಿ ಇಟ್ಕೊಳ್ಳಿ ಗಂಡ ಹಂಡಿತರ ಚೆನ್ನಾಗಿ ಇಟ್ಕೊಳ್ಳಿ ಸಣ್ಣ ಪುಟ್ಟ ಕಾರಣಗಳಿಗೆ ವಾಗ್ವಾದ ಮಾಡೋದು ಕಲಹ ಮಾಡೋದು ಬಿಡು ಬಿಟ್ಟುಬಿಡಿ ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥ ಘಟನೆಗಳಿಗೆ ಅಥವಾ ಅನಾಚಾರಗಳಿಗೆ ಇದೆಲ್ಲ ಅವನೈತಿಕ ಚಟುಗಳಲ್ಲಿ ಕೈ ಹಾಕಬೇಡಿ ಇದರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ ರಾಶಿಯವರು ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕದ ಅವಶ್ಯಕತೆ ನಿಮಗೆ ಇರುತ್ತೆ ಮುಂದೆ ಗಮನಿಸೋಣ ತುಲಾರಾಶಿ ಈ ಗ್ರಹಣದಿಂದ ಲಾಭ ಪಡೆಯುವಂಥ ಮೂರನೇ ರಾಶಿ ಆಗಿರುತ್ತೆ ತುಲಾರಾಶಿ ಇಲ್ಲಿ ನಿಮಗೆ ಆರನೇ ಸ್ಥಾನದಲ್ಲಿ ಇರುವಂತಹ ಷಷ್ಠದಲ್ಲಿರುವಂತಹ ರವಿ ಮತ್ತು ರಾಹುಗಳಿಂದ ಹೆಚ್ಚಿನ ಏನು ತೊಂದರೆಗಳು ಬರೋದಿಲ್ಲ ಅದಕ್ಕೆ ವಿರುದ್ಧವಾಗಿ ನಿಮಗೆ ಸ್ವಲ್ಪ ಲಾಭನೇ ಅಥವಾ ಒಳ್ಳೆಯದೇ ಆಗ್ಬೋದು ಗ್ರಹಣದಿಂದ ಸ್ವಲ್ಪ ಒಳ್ಳೆಯದೇ ಆಗುವಂಥ ಲಕ್ಷಣಗಳು ನಿಮಗೆ ಕಂಡುಬರುತ್ತವೆ ಆಗಲೇ ನಿಮಗೆ ರಾಹು ಉತ್ತಮವಾದ ಸ್ಥಾನದಲ್ಲಿದ್ದಾನೆ ರಾಹುವಿನಿಂದಾಗಿ ತುಲಾರಾಶಿಯವರು ಈ ವರ್ಷದಲ್ಲಿ ಭಾಳಷ್ಟು ಉತ್ತಮ ಫಲಗಳನ್ನು ಪಡೆದಿದ್ದೀರಾ ಇನ್ನಷ್ಟು ಫಲಗಳನ್ನು ಪಡಲಿಕ್ಕೆ ಇದ್ದೀರಾ ಹಾಗಾಗಿ ನಿಮಗೆ ಹೆಚ್ಚೇನು ಆತಂಕ ಭಯ ಪಡುವಂತಿಲ್ಲ ಅಲ್ಲಿ ರಾಹು ನಿಮಗೆ ಯಾವುದೇ ರೀತಿಯ ವಿರುದ್ಧ ಪರಿಣಾಮಗಳನ್ನು ನೀಡದೇ ಇರೋದ್ರಿಂದ ಲಾಭಗಳು ಆದಾಯಗಳು ಹೆಚ್ಚಳಾಗಲಿ ವ್ಯಾಪಾರದಲ್ಲಿ ಪ್ರಗತಿ ಆಗಲಿ ಆರೋಗ್ಯ ಸುಧಾರಣೆ ಆಗಲಿ ಮನಸ್ಥಿತಿಗೆ ಸಹ ಉತ್ತಮ ಇರುತ್ತೆ ಕೌಟುಂಬಿಕ ಜೀವನದಲ್ಲಿ ಸಹ ಉತ್ತಮವಾದ ಬಾಂಧವ್ಯ ಇರುತ್ತೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಜೊತೆಗೆ ದೂರದ ಪ್ರಯಾಣ ವಿದೇಶದ ಯಾತ್ರೆ ಮಾಡುವಂಥ ಅವಕಾಶಗಳು ಉದ್ಯೋಗದಲ್ಲಿ ಸಹ ನಿಮಗೆ ಬಡ್ತಿಗಳು ಸಿಗುವಂಥದ್ದು ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯಶಸ್ಸು ಸಿಗುವಂಥದ್ದು ಸ್ಥಾನಮಾನಗಳು ಯಶಸ್ಸು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಪರಿಣಾಮಗಳು ತುಲಾರಾಶಿಯ ಮೇಲೆ ಗ್ರಹಣದಿಂದ ಆಗಲಿದೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೇ ಆಗಲಿವೆ ನಿಮ್ಮ ಕುಲದೇವಿ ನಿಮ್ಮ ಯಾವುದೋ ಮನೆಯ ದೇವ ಅಥವಾ ಕುಲದೇವಿ ಅಂತ ಹೇಳಿದ ಕುಲದೇವಿಯ ಅನುಗ್ರಹದಿಂದ ನಿಮಗೆ ಇನ್ನಷ್ಟು ಉತ್ತಮ ಫಲಿತಾಂಶಗಳು ಮುಂದಿನ ದಿನಗಳಲ್ಲಿ ಬರಲಿವೆ ಹಾಗಾಗಿ ತುಲಾರಾಶಿಯವರು ಈ ಗ್ರಹಣದಿಂದ ತುಂಬ ಆತಂಕ ಪಡಬೇಕಾಗಿಲ್ಲ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶ್ಲೋಕವನ್ನು ನೀವು ಸಹ ಹೇಳ್ಬೋದಾಗಿದೆ ಆ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಪಂಚಮದ ಚಲನೆ ಪಂಚಮದಲ್ಲಿ ಈ ರಾಹು ಆಗಲಿ ರವಿ ಆಗಲಿ ವಿರುದ್ಧ ಫಲವನ್ನು ಕೊಡುವ ಗ್ರಹಗಳಾಗಿರುತ್ತವೆ ಹಾಗಾಗಿ ಗ್ರಹಣದ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗತಿಯಿಂದ ವಿರುದ್ಧ ಫಲಗಳನ್ನು ನೀವು ಗಮನಿಸ್ಬೋದು ಹಾಗಾಗಿ ನಿಮಗೆ ಮಾತಿನ ಕಲಹ ಬರುತ್ತೆ ವಿಶೇಷವಾಗಿ ತಂದೆ ಮಕ್ಕಳ ಕಲಬರ್ಬೋದು ಅಥವಾ ಗುರು ಹಿರಿಯಲ್ಲಿ ಕಲಬರ್ಬೋದು ಮತ್ತು ಹಿರಿಯರು ಮತ್ತು ಕಿರಿಯರ ಮಧ್ಯೆ ಈ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಭಿಪ್ರಾಯ ಭೇದಗಳು ಬರುವಂಥದ್ದು ನೀವು ಹೇಳಿದ್ದು ಅವರಿಗೆ ಆಗೋದಿಲ್ಲ ಅದು ಅವರು ಹೇಳಿದ್ದು ನಿಮಗೆ ಅಪತ್ಯ ಆಗುತ್ತೆ ಹೀಗಾಗಿ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಕಲಗಳು ಹೆಚ್ಚಳ ಆಗುವಂಥದ್ದು ಇನ್ನು ವ್ಯಾಪಾರ ಸ್ಥಳದಲ್ಲೂ ಅಥವಾ ಉದ್ಯೋಗ ಸ್ಥಳದಲ್ಲೂ ಹಾಗೆ ಮೇಲಾಧಿಕಾರಿಗಳು ಅಥವಾ ಕಿರಿಯರ ಜೊತೆ ನಿಮಗೆ ಮಾತಿನ ಚಕಮಕಿ ಬರುತ್ತೆ ಮನಸ್ಸಿಗೆ ವ್ಯತ್ಯಯ ಚಿಂತೆ ಉಂಟಾಗುತ್ತೆ ಮನಸ್ಸಿನ ಒತ್ತಡ ಅಥವಾ ಪ್ರೆಷರ್ ಟೆನ್ಷನ್ ಹೆಚ್ಚಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಅದೇ ರೀತಿ ಈ ಕಾಲದಲ್ಲಿ ನಿಮ್ಮ ತಂದೆಗೆ ಅಥವಾ ತಾಯಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ತಂದೆ ಅಥವಾ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರೋದೋದು ಜೊತೆಗೆ ಕೆಲವರಿಗೆ ಅನಿರೀಕ್ಷಿತವಾಗಿ ಏನಾದರೂ ಒಂದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಅನಿರೀಕ್ಷಿತವಾಗಿ ಹಣಕಾಸು ನಷ್ಟ ಆಗ್ಬೋದು ಅಥವಾ ಆಕಸ್ಮಿಕ ಖರ್ಚುಗಳು ಬರೋದು ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಒಂದು ಮಾತು ನಡವಳಿಕೆ ಜೊತೆಗೆ ನೀವು ಈ ಗುರು ಹಿರಿಯರಲ್ಲಿ ಯಾವ ರೀತಿ ವರ್ತನೆ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆಲ್ಲ ಹೋಗಬಾರ್ದು ವೃಶ್ಚಿಕ ರಾಶಿಯವರು ಈ ಕೊನೆಗೆ ಹೇಳುವಂಥ ಪರಿಹಾರದ ಅಥವಾ ಪ್ರಾರ್ಥನಾ ಶ್ಲೋಕದ ಅವಶ್ಯಕತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಆ ಬಳಿಕ ಧನುಸು ರಾಶಿ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಚತುರ್ಥ ಅಥವಾ ನಾಲ್ಕನೇ ಸ್ಥಾನದ ಚಲನೆ ನಾಲ್ಕನೇ ಸ್ಥಾನದಲ್ಲಿ ಅಲ್ಲಿ ರವಿ ಮತ್ತು ರಾಗಿ ಆಗಲಿ ವಿರುದ್ಧ ಫಲವನ್ನು ಕೊಡುವಂಥ ಗ್ರಹಗಳಾಗಿರುತ್ತವೆ ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಅತೃಪ್ತಿ ಮೂಡುತ್ತೆ ಹತಾಶೆ ಮೂಡುತ್ತೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತವೆ ವೃತ್ತಿ ಜಾಗದಲ್ಲೂ ಉದ್ಯೋಗದಲ್ಲೂ ಅವಮಾನ ಆಗ್ಬೋದು ಮೇಲಾಧಿಕಾರಿಗಳು ನಿಮ್ಗೆ ಏನಾದರೂ ಅವಮಾನ ಪ್ರಕಟಣೆಯಾಗುವಂಥ ಮಾತುಗಳು ಬರ್ಬೋದು ಮನೆಯಲ್ಲಿ ಸಹ ನಿಮಗೆ ಮಾತಿನ ಚಕಮಕಿಗಳು ಬರ್ಬೋದು ಅದೇ ರೀತಿ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅದಕ್ಕೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೊಮ್ಮೆ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು ಬಂಧುಗಳಂದರೆ ರಿಲೇಟಿವ್ಗಳು ರಿಲೇಟಿವ್ಗಳ ಜೊತೆಗೆ ಬಾಂಧವ್ಯಕ್ಕೆ ಕೆಟ್ಟು ಹೋಗ್ಬೋದು ಹಣಕಾಸಿನ ವಿಚಾರವಾಗಿ ಭೂಮಿ ವಿಚಾರವಾಗಿ ಅಥವಾ ಇನ್ನಿತರ ವೈಯಕ್ತಿಕ ಕಾರಣಗಳಿಗೂ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು ಆದರೆ ಬಂಧುಗಳ ನಿಮಗೆ ಜೊತೆಗೆ ಹಿಂದೆ ಇದ್ದಂಥ ವೈರತ್ವ ಇನ್ನಷ್ಟು ಈಗ ಸ್ವಲ್ಪ ಬೆಂಕಿಗೆ ತುಪ್ಪಿದ್ರೆ ಆಗುವಂಥದ್ದು ಮಾನಹಾನಿಕರ ಘಟನೆಗಳು ಮನೆಯಲ್ಲೂ ಜರುಗುತ್ತೆ ಅಥವಾ ನೀವು ಪ್ರಯಾಣದಲ್ಲೂ ಜರುಗ್ಬೋದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲೂ ಸಹ ಮಾನ ಹಾನಿಗರ ಅಂದರೆ ನಾಲ್ಕು ಜನರಾದರು ಮುಂದೆ ನಿಮಗೆ ಏನಾದರೂ ನಿಮ್ಮ ಮೇಲೆ ವೃತ ಆರೋಪ ಮಾಡೋದಾಗಲಿ ಅಥವಾ ಸುಳ್ಳು ಆರೋಪ ಮಾಡೋದಾಗಲಿ ಅಥವಾ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದೆಲ್ಲ ನಡೀಬೋದು ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಧನರಾಶಿಯವರು ನಿಮ್ಮ ಮಾತು ನಡವಳಿಕೆ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರುಗಲಿಕ್ಕೆ ಜೊತೆಗೆ ನಿಮ್ಮ ಯಾವುದೇ ರೀತಿಯ ವೈಯಕ್ತಿಕವಾದ ರಹಸ್ಯಗಳನ್ನು ವೈಯಕ್ತಿಕ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳು ಹಂಚಿಕೊಳ್ಳಿಕ್ಕೆ ಹೋಗಬೇಡಿ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಕಾಂಟ್ರಾವರ್ಷಿಯಲ್ ಪೋಸ್ಟ್ಗಳನ್ನು ಹಾಕೋದು ಅದನ್ನು ಶೇರ್ ಲೈಕ್ ಮಾಡೋದು ಮಾಡಲಿಕ್ಕೆ ನಿಮಗೆ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಸರ್ಕಾರದಿಂದ ಅಥವಾ ಕಾನೂನಿನ ಯಾವುದೇ ಕ್ರಮಕ್ಕೆ ನೀವು ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕಬೇಕು ಧನರಾಶಿ ಅವರಿಗೆ ಕೊನೆಗೆ ಹೇಳುವಂಥ ಪರಿಹಾರ ಮಾರ್ಗ ಶ್ಲೋಕದ ಅವಶ್ಯಕತೆ ನಿಮಗೆ ಇರುತ್ತೆ ಮುಂದೆ ಗಮನಿಸೋಣ ಮಕರ ರಾಶಿ ಈ ಗ್ರಹಣದಿಂದ ಲಾಭ ಪಡೆಯುವಂಥ ಕೊನೆಯ ರಾಶಿ ಅಂದರೆ ಮಕರ ರಾಶಿ ಆಗಲೇ ಮೂರು ರಾಶಿಗಳನ್ನು ಹೇಳಿದ್ದೇನೆ ವೃಷಭ ರಾಶಿ ಇರ್ಬೋದು ಅಥವಾ ಮಿಥುರ ರಾಶಿ ಇರ್ಬೋದು ತುಲ ರಾಶಿ ಇರ್ಬೋದು ಇನ್ನೂ ಕೊನೆಯ ಹಾಗೂ ನಾಲ್ಕನೇ ರಾಶಿ ಆಗಿರೋದು ಮಕರ ರಾಶಿಯಾಗಿರುತ್ತೆ ಮಕರ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಲಾಭ ಆದಾಯ ಹೆಚ್ಚಳಾಗಲಿವೆ ಸಾಡೆ ಸಾಹಿತಿಯಿಂದ ನೊಂದು ಬೆಂದಿರುವಂತಹ ಮಕರ ರಾಶಿಯವರಿಗೆ ಈಗ ಒಂದು ನಿಮಗೆ ರಿಲೀಫ್ ಕೊಡುವಂಥ ಉತ್ತಮ ಡೋಸ್ ಈಗ ರಾಹು ಮತ್ತು ರವಿಯಿಂದ ಸಿಗ್ತಾ ಇದೆ ರವಿ ಆಗಲಿ ರಾಹು ಆಗಲಿ ಈಗಾಗಲೇ ನಿಮಗೆ ಒಂದು ಆಶೀರ್ವಾದ ಕೊಡುವಂಥ ಜಾಗದಲ್ಲಿದ್ದಾರೆ ಅವರು ಅದನ್ನು ಇನ್ನೂ ಮುಂದುವರಿಸಲಿದ್ದಾರೆ ಹಾಗಾಗಿ ನೀವು ಆತಂಕ ಭಯ ಪಡಬೇಕಾಗಿಲ್ಲ ಆರೋಗ್ಯ ಸುಧಾರಣೆ ಆಗಲಿದೆ ಮನಸ್ಸಿಗೆ ಇಷ್ಟ ಘಟನೆಗಳು ಜರಲಿವೆ ನಿಮಗೆ ಯಶಸ್ಸು ಕೀರ್ತಿ ಲಾಭಗಳು ಸಿಗಲಿವೆ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಪ್ರಗತಿ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆ ಪುರಸ್ಕಾರ ಕ್ರೀಡಾಪಟುಗಳು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಾಧಕರಿಗೆ ಅವಕಾಶಗಳು ಸಿಗಲಿವೆ ಸೇನೆ ಪೊಲಿಟ ಪೊಲೀಸ್ ಇರ್ಬೋದು ಮಿಲಿಟರಿ ಇರ್ಬೋದು ಅಥವಾ ಕೈಗಾರಿಕೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಇರ್ಬೋದು ಅದೇ ರೀತಿ ಬೇರೆ ಬೇರೆ ರೀತಿಯ ಎಂಜಿನಿಯರಿಂಗ್ ಫೀಲ್ಡ್ಗಳಿರ್ಬೋದು ಅನೇಕ ರೀತಿಯ ವೃತ್ತಿ ವ್ಯಾಪಾರದ ಉದ್ಯೋಗಗಳಿಗೆ ಈ ಒಂದು ಗ್ರಹಣದಿಂದ ಹೊಸ ಅವಕಾಶಗಳು ಸಿಗಲಿವೆ ಅಥವಾ ಇರುವಂತಹ ಒಂದು ಸಂಸ್ಥೆಯಲ್ಲಿ ನಿಮಗೆ ಲಾಭ ಆದಾಯ ಹೆಚ್ಚಳಾಗಲಿವೆ ಅಥವಾ ಕೆಲವರಿಗೆ ಭರ್ತಿ ಇನ್ಕ್ರಿಮೆಂಟ್ ಬರ್ಬೋದಾಗಿದೆ ಪ್ರಮೋಷನ್ಗಳು ಸಿಗ್ಬೋದು ಇನ್ನು ಆಕಸ್ಮಿಕ ಧನಲಾಭ ಆಗುತ್ತೆ ಈ ಕಾಲದಲ್ಲಿ ಮಕರ ರಾಶಿಯರಿಗೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ಲಾಟರಿನೋ ಇನ್ನೊಂದು ಮೂಲಕನೋ ಕೆಲವು ಡ್ರಾಗಳ ಮೂಲಕನೋ ಅಥವಾ ಕೆಲವು ಬಹುಮಾನದ ಮೂಲಕ ನಿಮಗೆ ಆಕಸ್ಮಿಕ ಲಾಭಗಳು ಆಗುವಂಥದ್ದು ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಉದ್ಯೋಗದ ಒಂದು ಅವಕಾಶ ಈಗಾಗಲೇ ಜಾಬ್ಗೆ ಟ್ರೈ ಮಾಡ್ತಿದ್ದವರಿಗೆ ಹಿಂದೆ ಸಿಕ್ಕಿಲ್ಲ ಆದರೆ ಈಗ ತಕ್ಷಣವಾಗಿ ಸಿಗುವಂಥದ್ದು ಉದ್ಯೋಗ ಸಿಗುವಂಥ ಅವಕಾಶ ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಇನ್ನು ಬೇರೆ ಬೇರೆ ರೀತಿಯನ್ನು ಕನಸನ್ನು ಗುರಿಯನ್ನು ಇಟ್ಕೊಂಡ್ರೆ ಮನೆ ಕೊಡೋದು ಭೂಮಿ ಕೊಡೋದು ವಾಹನ ಕೊಡೋದು ಇತ್ಯಾದಿ ಸಹ ಈ ಒಂದು ಗ್ರಹಣದ ಬಳಕೆ ಕೆಲವರಿಗೆ ಮಕರ ರಾಶಿಯವರಿಗೆ ಅವಕಾಶ ಬರಲಿದೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಮಕರ ರಾಶಿಯವರು ಈ ಅವಕಾಶನ ಸದುಪಯೋಗ ಪಡಿಸಿಕೊಳ್ಳಿದ್ದು ಪದೇ ಪದೇ ಸಿಗುವಂಥ ಅವಕಾಶ ಇಲ್ಲ ಯಾಕಂದರೆ ಇದೇನು ಪರಿಣಾಮ ನಿಮಗೆ ಯುಗಾದಿ ಬಳಕೆ ಸಹ ಇರುತ್ತೆ ಹಾಗಾಗಿ ನೆನಪಿಟ್ಕೊಳ್ಳಿ ಇದು ಒಂದೆರಡು ದಿನ ಅಲ್ಲ ಸುಮಾರು ನಲವತ್ತೈದು ದಿನಗಳೊಳಗೆ ಈ ಅತಿ ಫಲಿತಾಂಶ ಇದ್ದಿರುತ್ತೆ ಹಾಗಾಗಿ ರವಿ ಮತ್ತು ರಾಹುವಿನ ಬೆಂದೇಶದ ಅನುಗ್ರಹದಿಂದ ಗ್ರಹಣ ಕಾಲದ ಸಿಗುವಂಥ ಫಲಿತಾಂಶದಲ್ಲಿ ಮಕರ ರಾಶಿಯವರಿಗೆ ಈ ಸಾಡೇ ಸಾತಿಯ ಒಂದು ಕಷ್ಟಗಳಿಂದ ನಿಮಗೆ ನಷ್ಟಗಳಿಂದ ಬೆಂದವರಿಗೆ ಒಂದು ಉತ್ತಮವಾದ ಆಶಾದಾಯಕವಾದ ಗಿರಣ ನಡಲಿದೆ ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗಳಂಥ ಪ್ರಾರ್ಥನಾ ಶ್ಲೋಕ ನೀವು ಸಹ ಹೇಳ್ಕೊಳ್ಬೋದು ಮುಂದೆ ಕುಂಭರಾಶಿ ಕುಂಭರಾಶಿಗೆ ನಿಮ್ಮ ಧನ ರಾಶಿ ಸ್ಥಾನದಿಂದ ಧನಸ್ಥಾನದಲ್ಲಿ ಹೆಚ್ಚೇನು ನಿಮಗೆ ಅಲ್ಲಿ ಉತ್ತಮ ಫಲಗಳು ನಿರೀಕ್ಷೆ ಇರುವುದಿಲ್ಲ ಅದರ ವಿರುದ್ಧವಾಗಿ ಲಾಭದ ಬದಲು ನಷ್ಟ ಕಷ್ಟಗಳು ಹೆಚ್ಚೇಳ ಒಂದು ಸಾಧ್ಯತೆ ಇರುತ್ತೆ ಅಲ್ಲಿ ರಾಹು ಆಗಲಿ ರವಿ ಆಗಲಿ ನಿಮಗೆ ಸ್ವಲ್ಪ ಧನ ನಷ್ಟವನ್ನು ಉಂಟು ಮಾಡ್ತಾರೆ ಹಾಗಾಗಿ ಹಣದ ಬಗ್ಗೆ ಎಚ್ಚರಿಕೆ ಬೇಕು ಹಣದ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆ ಬೇಕು ಆನ್ಲೈನಾಗಲಿ ಆಫ್ಲೈನ್ ಆಗಲಿ ಪೇಮೆಂಟ್ ಮಾಡುವಾಗ ಹೊಸ ಒಪ್ಪಂದ ಮಾಡುವಾಗ ಹೊಸ ವಸ್ತುಗಳನ್ನು ಕೊಳ್ಳುವಾಗ ಅಥವಾ ಯಾವುದೇ ರೀತಿಯ ಆರ್ಥಿಕವಾದ ವ್ಯವಹಾರ ವ್ಯವಹಾರಗಳನ್ನು ಮಾಡುವಾಗ ಅಥವಾ ಶೇರುಗಳಲ್ಲಿ ಹಣ ಹಾಕುವಾಗ ತುಂಬ ಎಚ್ಚರಿಕೆ ಬೇಕು ಅದು ಆರಂಭದಲ್ಲಿ ಲಾಭದಂತೆ ಕಂಡು ರಾಮಾಲಿ ನಿಮಗೆ ನಷ್ಟವನ್ನು ಹೂಡ್ ಮಾಡುತ್ತಾ ಸಾಧ್ಯತೆ ಹಾಗಾಗಿ ಆರ್ಥಿಕವಾಗಿ ತುಂಬ ಎಚ್ಚರಿಕೆ ಬೇಕು ಆಕಸ್ಮಿಕ ಖರ್ಚುಗಳು ಬರುತ್ತೆ ಆಕಸ್ಮಿಕ ನಷ್ಟಗಳು ಸಾಧ್ಯತೆ ಜೊತೆಗೆ ಕೌಟುಂಬಿಕ ಕಲಹ ಹೆಚ್ಚಾಗುತ್ತೆ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಕಲಹ ಇದ್ದರೆ ಈಗ ಸ್ವಲ್ಪ ಹೆಚ್ಚಳ ಆಗುತ್ತೆ ಮಾತಿನ ಚಕಮಕಿ ಹೆಚ್ಚಳ ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ಇಳಿಕೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಜೊತೆಗೆ ವ್ಯಾಪಾರದಲ್ಲಿ ಈ ಕಾಂಪಿಟೇಟರ್ಸ್ ಅಂದರೆ ಪ್ರತಿಸ್ಪರ್ಧಿಗಳ ಕಾಟ ಹೆಚ್ಚಳಾಗುತ್ತೆ ಹಾಗಾಗಿ ಮನಸ್ಸಿಗೆ ಆತಂಕ ಭಯ ಚಿಂತೆ ಹೆಚ್ಚಳ ಆಗುವಂಥ ಸಾಧ್ಯತೆ ಕುಂಭರಾಶಿಯರಿಗೆ ಇರುತ್ತೆ ಮನಸ್ಸಲ್ಲಿ ನಿಮಗೆ ಅವ್ಯಕ್ತವಾದ ಭಯ ಏನೋ ಅಂದರೆ ನನಗೆ ಏನಾಗುತ್ತೆ ಏನು ತೊಂದರೆ ಆಗುತ್ತೆ ಏನೋ ಆಗುತ್ತೆ ಅನ್ನೋದನ್ನು ಸಹ ಮೂಡುತ್ತೆ ಇದಕ್ಕೆ ಈಗಾಗಲೇ ನಿಮಗೆ ಇರುವಂಥ ಸಡೆ ಸಾತಿಗೆ ಬೆಂಕಿಗೆ ಇದು ತುಪ್ಪ ಸುರಿದಂತೆ ಈ ಗ್ರಹಣದ ಪ್ರಭಾವ ಈಗಾಗಲೇ ಸಾಡೆ ಸಾತಿಯ ಬೆಂಕಿ ಇದೆ ಆ ಬೆಂಕಿಗೆ ಈ ಒಂದು ಗ್ರಹಣದ ತುಪ್ಪ ಸುರಿದಂತೆ ನಿಮಗೆ ಸ್ವಲ್ಪ ಇನ್ನಷ್ಟು ಇದ್ದಂಥ ಪರಿಸ್ಥಿತಿ ಸ್ವಲ್ಪ ತೊಂದರೆಗೆ ಹೆಚ್ಚಳ ಆಗ್ಬೋದು ಹಾಗಾಗಿ ನೀವು ತುಂಬ ತಾಳ್ಮೆ ವಹಿಸಬೇಕು ಪರಿಹಾರ ಮಾರ್ಗ ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ಅನುಸರಿಸಿ ಈ ಒಂದು ದೋಷಗಳಿಂದ ಅನಿಸು ದೂರ ಆಗೋದು ಸಾಧ್ಯತೆ ಹಾಗೂ ಆತಂಕ ಭಯ ಪಡಬೇಡಿ ಕೊನೆಗೆ ಪ್ರಾರ್ಥನಾ ಶ್ಲೋಕ ಪರಿಣಾಮ ಅನುಸರಿಸಿದರೆ ಶುಭವಾಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ನಿಮಗೆ ಗೊತ್ತಿರುವಂತೆ ನಿಮ್ಮ ರಾಶಿಯಲ್ಲೇ ನಡೆಯುವಂಥ ಗ್ರಹಣ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ನಡೆಯುವಂಥ ಗ್ರಹಣ ಆಗಿರುತ್ತೆ ಹಾಗಾಗಿ ನೀವು ತುಂಬ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇರಬೇಕು ಇದಕ್ಕೆ ಕೆಲವು ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಯಾವ ರಾಶಿಯಲ್ಲಿ ನಡೆಯುತ್ತೋ ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಇದು ಇದಕ್ಕೆ ಯಾವುದೇ ರೀತಿಯ ಶಾಸ್ತ್ರ ಆಧಾರಗಳೇನು ಇರುವುದಿಲ್ಲ ಹಾಗಾಗಿ ಶಾಸ್ತ್ರದಲ್ಲಿ ಉಲ್ಲೇಖವೊಂದರೆ ಯಾವ ರಾಶಿಯಲ್ಲಿ ನಡೆಯುವಂಥ ಗ್ರಹಣ ಆ ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಹೆಚ್ಚಿರುತ್ತೆ ಹಾಗಾಗಿ ರವಿ ಮತ್ತು ರಾಹು ನಿಮಗೆ ಜನ್ಮದಲ್ಲೇ ಇರುವಂತಹ ಕಾರಣವಾಗಿ ನಿಮಗೆ ಈ ಭಾಗ ಗ್ರಹಣದ ಬಳಿಕ ಸ್ವಲ್ಪ ನಲವತ್ತೈದು ದಿನಗಳವರೆಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಈಗಾಗಲೇ ಮೀನರಾಶಿಯವರಿಗೆ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂಥವರು ಆರೋಗ್ಯದ ಬಗ್ಗೆ ಸಹ ತುಂಬ ಕಾಳಜಿ ವಹಿಸಬೇಕು ಅಥವಾ ಆರೋಗ್ಯ ಸಮಸ್ಯೆ ಇಲ್ಲದವರು ಸಹ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಬಂದರೂ ಶೀತ ನೆಗಡಿ ಜ್ವರ ಅಥವಾ ಸಣ್ಣ ಪುಟ್ಟ ನೋವುಗಳು ಬಂದರೂ ಅದನ್ನು ನೀವು ಅಸಾಢ್ಯ ಮಾಡದೆ ಕೂಡಲೇ ಅದಕ್ಕೆ ಸೂಕ್ತವಾದ ತಪಾಸಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ವೈದ್ಯರ ಭೇಟಿಯಾಗಬೇಕಾಗುತ್ತೆ ಸ್ವಯಂ ವೈದ್ಯನ ಮಾಡಲಿಕ್ಕೆ ಹೋಗಬೇಡಿ ಸ್ವಯಂ ವೈದ್ಯ ಮಾಡೋದ್ರಿಂದ ಅದು ಮತ್ತಷ್ಟು ಉಲ್ಬಣಾಗಿ ತೊಂದರೆಗಳು ಹೆಚ್ಚಳಾಗ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಜೊತೆಗೆ ಎಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಆಸಕ್ತಿ ಚೆನ್ನಾಗಿ ಸೋಮಾರಿ ತನ ಬಿಡಬೇಕಾಗುತ್ತೆ ಯಾವುದೇ ರೀತಿಯ ವಾಗ್ವಾದಗಳಿಗೆ ಆರೋಪಗಳಿಗೆ ಎಡೆ ಕೊಡಬೇಡಿ ಜೊತೆಗೆ ನಿಮ್ಮ ಮೇಲೆ ಈಗ ಆರೋಪಗಳು ಅಪವಾದಗಳು ಬರ್ತವೆ ಹಾಗಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರಗಳಿಗೆ ಅನಾಚಾರಗಳಿಗೆ ಇದೆಲ್ಲ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಕೂಡಲೇ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವು ಸಹದ್ಯರ ಗಮನಿಸಿಕೊಳ್ಳಿ ಕುಂಭ ಮತ್ತು ಮೀರರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ಯಾರಿಗೆ ಈ ಸಾಡೆಸಾತಿಯ ಪ್ರಭಾವ ಹೆಚ್ಚಿರುತ್ತೆ ಅಂಥವ್ರು ಗ್ರಹಣ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ನೀವು ಮಾಡುವಂಥ ಸಣ್ಣ ಘಟನೆ ಸಹ ನಿಮಗೆ ನಿಮ್ಮ ಜೀವಮಾನಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ ಅಪಾಯಗಳನ್ನು ತಂದೊಡ್ಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಎಲ್ಲ ವಿಚಾರ ಎಚ್ಚರಿಕೆ ಬೇಕು ಡ್ರೈವಿಂಗ್ ಮಾಡುವಾಗ ರೈಡಿಂಗ್ ಮಾಡುವಾಗ ಅಥವಾ ಪ್ರಯಾಣ ಮಾಡುವಾಗ ತುಂಬ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮ ವಸ್ತು ಒಡವೆಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು ಒಳ್ಳೆದೂ ಕೆಲಸದ ಜಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸಹ ಕಾರಣ ಆಗಬೇಡಿ ಅದು ನಿಮ್ಮ ಉದ್ಯೋಗಕ್ಕೆ ಕೂತು ತರ್ಬೋದಾಗಿದೆ ಸುಮ್ಮನೆ ಯಾರಲ್ಲೂ ವಾಗ್ವಾದ ಮಾಡೋದಾಗಲಿ ಯಾವುದೇ ರೀತಿ ಆರೋಪಗಳು ಮಾಡೋದಾಗಲಿ ಅಥವಾ ಸಣ್ಣ ಪುಟ್ಟ ಏನಾದರೂ ಅವ್ಯವಹಾರಗಳನ್ನ ಮಾಡಲಿಕ್ಕೆ ಹೋಗಿ ಸಿಲುಕಿಕೊಂಡು ನಿಮ್ಮ ಜಾಬನ್ನು ಕಳೆದುಕೊಳ್ಳೋದು ಈ ರೀತಿಯಾದಿ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಮೀನರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಬೇಕು ಇನ್ನು ಮನೆಯಲ್ಲಿ ಹಾಗೆ ಮಾತಿನ ಚಕಮಕಿ ಗಂಡ ಹಂಡಿತರ ಮಧ್ಯೆ ಬರೋದ್ರ ಜೊತೆಗೆ ಗಂಡ ಹಂಡಿತರ ಮಧ್ಯೆ ಆ ಅನುಮಾನದ ಭೂತ ಭೂತದ ಸಂಶಯದ ಭೂತಗಳು ಬರುವಂಥದ್ದು ಗಂಡನಿಗೆ ಹೆಂಡತಿಯ ಮೇಲೆ ಹೆಂಡತಿಗೆ ಗಂಡನ ಮೇಲೆ ಈ ಗ್ರಹಣದ ಬಳಿಗೆ ಸ್ವಲ್ಪ ಹೆಚ್ಚಳಾಗುತ್ತೆ ಮಾನಸಿಕವಾಗಿ ಸಹ ನಮಗೆ ದೌರ್ಬಲ್ಯಗಳು ಹೆಚ್ಚಳಾಗುತ್ತೆ ಹಾಗಾಗಿ ಮೀನರಾಶಿಯವರು ಎಲ್ಲ ಕಣ್ಣಾಗಿರಬೇಕು ಜೊತೆಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ಪರಿಹಾರ ಮಾರ್ಗವನ್ನು ಖಂಡಿತ ಅನುಸರಿಸಬೇಕಾಗುತ್ತೆ ಮೀನರಾಶಿಯವರು ನಿಮ್ಮ ಜನ್ಮರಾಶಿಯಲ್ಲಿ ನಡೆಯುವಂಥ ಗ್ರಹಣ ಜೊತೆಗೆ ಈ ಗ್ರಹಣದ ಮುಗಿದ ಬಳಿಕ ನೀವು ಈ ಗ್ರಹಣಕ್ಕೆ ಸಂಬಂಧಪಟ್ಟ ಕೆಲವು ನವಧಾನ್ಯಗಳಲ್ಲಾಗಿ ಅಥವಾ ಗೋಧಿ ಅಥವಾ ಉದ್ದಿನ ಕಾಳು ಇತ್ಯಂತ ಅಂದಿಟ್ಕೊಂಡು ಅದನ್ನು ಶಿವಾಲಯದ ಅರ್ಚಕರಿಗೆ ಅಥವಾ ಇನ್ನಿತರಗಿರು ದಾನವನ್ನು ಕೊಡಿಸ ಅದೊಂದು ಉತ್ತಮವಾದ ಪರಿಹಾರ ಇರುತ್ತೆ ಮೀನರಾಶಿಯವರಿಗೆ ಇವೆಲ್ಲವೂ ಈಗ ರಾಶಿಗಳ ಮೇಲೆ ಒಂದು ಗ್ರಹಣದ ಪ್ರಭಾವವನ್ನು ಹೇಳಿದ್ದಾಯಿತು ಇನ್ನು ಈ ಗ್ರಹಣದ ಒಂದು ದೋಷ ಪರಿಹಾರ ಹೇಗೆ ಸರಳವಾದ ಅನೇಕ ವಿಧಾನಗಳು ಭಕ್ತಿ ಮಾಡೋರಿಗೆ ಭಕ್ತಿ ವಿಧಾನ ಇದೆ ದಾನ ಧರ್ಮ ಮಾಡೋರಿಗೆ ದಾನ ಧರ್ಮದ ವಿಧಾನ ಇದೆ ಅಥವಾ ಜಪತಪಗಳನ್ನು ಪಗಳನ್ನ ಮಾಡೋರಿಗೆ ಜಪತ ವಿಧಾನ ಹೇಳ್ತಾರೆ ಅದನ್ನು ಒಂದೊಂದಾಗಿ ವಿವರ ಮಾಡ್ತೇನೆ ಈಗ ವಿಶೇಷವಾಗಿ ಈ ಗ್ರಹಣ ದೋಷ ನಿವಾರಣೆ ಮಾಡಲಿಕ್ಕೆ ಅತ್ಯುನ್ನತವಾದ ಒಂದು ಮಂತ್ರ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಬೋದು ಯಾರ್ಯಾರಿಗೆ ಗಾಯತ್ರಿ ಮಂತ್ರದ ಉಪದೇಶ ಇರುತ್ತೋ ಅಂಥವ್ರು ಗಾಯತ್ರಿ ಮಂತ್ರವನ್ನು ಜಪ ಮಾಡೋದು ನೂರೆಂಟು ಬರನು ಸಾವಿರದ ಎಂಟು ಬಾರನೋ ಈ ಗ್ರಹಣದ ದಿನದಂದರೆ ರಾತ್ರಿ ನೀವು ಮಲಗೋ ಮುಂಚೆ ಬೇಕಾದ್ರೆ ಜಪ ಮಾಡೋದು ಅಥವಾ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಈ ಜಪವನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂದರೆ ಎಂಟನೇ ತಾರೀಕು ನೀವು ರಾತ್ರಿ ಸಹ ಮಾಡ್ಬೋದು ಎಂಟನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಸಹ ಮಾಡ್ಬೋದು ಅಥವಾ ನೀವು ಒಂಬತ್ತನೇ ತಾರೀಕು ಬೆಳಗ್ಗೆ ಏಳು ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಮುಂಜಾವದಲ್ಲಿ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದುಬಿಟ್ಟು ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ನೀವು ಗಾಯತ್ರಿ ಮಂತ್ರದ ಅನುಷ್ಠಾನ ಜೊತೆಗೆ ಈ ಮಹಾಮೃತ್ಯುಂಜಯ ಮಂತ್ರ ನಿಮಗೆ ಗೊತ್ತಿರುತ್ತೆ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಬಂಧನಾನ್ ಬಂಧನನ್ ಮೃತ್ಯುರ್ ಮುಖ್ಯ ಎಂಬ ಮಹಾಮೃತ್ಯುಯ ಮಂತ್ರವನ್ನು ಎಂಟನೇ ತಾರೀಕು ರಾತ್ರಿ ಆಗಲಿ ಅಥವಾ ಒಂಬತ್ತನೇ ತಾರೀಕು ಬೆಳಗ್ಗೆ ಬೇಗ ಇದ್ದು ಅದನ್ನು ಮಹಾಮೃತ್ಯುಯ ಮಂತ್ರವನ್ನು ನೂರೆಂಟು ಬಾರಿ ಕೆಲವು ರಾಶಿಗಳನ್ನು ಆಗಲೇ ಹೇಳಿದ್ದೀನಿ ನಿಮಗೆ ತುಂಬ ಸಂಕಷ್ಟ ಇದೆ ಕೆಲವೊಬ್ಬರಿಗೆ ಅಪಘಾತ ಆಗ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳು ಅಂಥವರಿಗೆ ಸ್ವಲ್ಪ ಈ ಮಂತ್ರದ ತುಂಬ ಸಹಾಯ ಆಗುತ್ತೆ ಹಾಗಾಗಿ ಮಹಾಮೃತ್ಯುಯ ಮಂತ್ರವನ್ನು ಈ ಬೆಳಗಿನ ಕಾಲದಲ್ಲೋ ಅಥವಾ ಮುಂಚಿನ ದಿನ ರಾತ್ರಿ ಆಗಲು ನೀವು ನೂರೆಂಟು ಬಾರನೋ ಅಥವಾ ಸಾಧ್ಯತೆ ಇದ್ದರೆ ಸಾವಿರದ ಎಂಟು ಬಾರನ ಜಪ ಮಾಡ್ಬೋದಾಗಿದೆ ಅದೇ ರೀತಿ ಈ ಈಶ್ವರ ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರನ ಹೇಳ್ಬೋದು ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ನಮಃ ಶಿವಾಯ ಅಂದರೆ ಪಂಚಾಕ್ಷರ ಮಂತ್ರ ಓಂ ನಮಃ ಶಿವ ಅಂದರೆ ಷಡಾಕ್ಷರ ಮಂತ್ರ ಆಗುತ್ತೆ ಹಾಗಾಗಿ ಪಂಚಾಕ್ಷರ ಆಗಲಿ ಷಡಕ್ಷರ ಮಂತ್ರ ಆಗಲಿ ಶಿವನ ಮಂತ್ರನ ಹೇಳುವಂಥದ್ದು ಅಥವಾ ಓಂ ನಮೋ ನಾರಾಯಣ ನಾರಾಯಣನ ಮಂತ್ರ ಹೇಳ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವ ಯಾರಿಗೆ ಶಿವನ ಭಕ್ತಿಯಲ್ಲಿ ವಿಶೇಷವಾದ ಆಸಕ್ತಿ ಇದೆ ಅಂತವರು ಶಿವನ ಮಂತ್ರ ಹೇಳ್ಕೊಳ್ಳಿ ಯಾರಿಗೆ ವಿಷ್ಣು ಅಥವಾ ನಾರಾಯಣನ ಮೇಲೆ ವಿಶೇಷವಾದ ನಂಬಿಕೆ ಇರುತ್ತೆ ಅಂತವರು ಅವನಿಗೆ ನಾರಾಯಣನ ಮಂತ್ರನ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸು ಇಂಥ ಮಂತ್ರಗಳನ್ನು ಹೇಳ್ಕೊಳ್ಬೋದಾಗಿದೆ ಇವೆಲ್ಲ ಸರಳವಾದ ನಿಮಗೆ ಭಕ್ತಿ ಅಥವಾ ಜಪ ಮಾಡುವಂಥ ಉಪಾಯಗಳು ಅಥವಾ ಯಾರಿಗೆ ಒಂದು ಆಸಕ್ತಿ ಇರುತ್ತೆ ಅಂಥವರು ಈ ಆದಿತ್ಯರದ ಸ್ತೋತ್ರ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಲ್ಲಿ ಸೂರ್ಯನಿಂದ ಕೇತುವಿನವರೆಗೂ ಒಂಬತ್ತು ಗ್ರಹಗಳ ಸ್ತೋತ್ರ ಸಹ ಬರುತ್ತೆ ಹಾಗೆ ಅದನ್ನು ಸಹ ಹೇಳ್ಕೊಳ್ಬೋದಾಗಿದೆ ಅದೇ ರೀತಿ ಇನ್ನು ಗ್ರಹಣಗಳು ಸಂಭವಿಸುವಂತಹ ದೇಶಗಳ್ನ ಆಗಲೇ ಹೇಳಿದರೆ ಉತ್ತರ ಅಮೆರಿಕ ಮತ್ತು ಕೆಲವು ಯುರೋಪಿನ ಕೆಲವು ಭಾಗಗಳು ಅಂಥವರು ಈ ಗ್ರಹಣದ ಒಂದು ಸೂರ್ಯನ ಪೀಡಾ ಪರಿಹಾರ ಮಂತ್ರ ಅವರು ಹೇಳ್ಕೊಳ್ಬೋದು ನಮ್ಮ ದೇಶದಲ್ಲಿ ಇದನ್ನು ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಆದರೆ ಆಸಕ್ತಿ ಇದ್ದರೆ ಹೇಳ್ಕೊಂಡಿರೋ ತಪ್ಪೇನೂ ಇಲ್ಲ ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ ಅದು ಇಂದ್ರ ದೇವೇಂದ್ರನನ್ನು ಜೊತೆಗೆ ಯಮಧರ್ಮನನ್ನು ಮತ್ತು ಆ ಒಂದು ರುದ್ರರನ್ನು ಅಂದರೆ ಭಗವಾನ್ ಶಂಕರನ್ನು ಕುರಿತು ಮಾಡುವಂಥ ಮೂರು ಮಂತ್ರಗಳು ಈ ರೀತಿ ಬರುತ್ತೆ ಯೋಸೌ ವಜ್ರಧರೋ ದೇವ ಆದಿತ್ಯಂ ಪ್ರಭುರ್ಮತಃ ಸೂರ್ಯಗ್ರಹೋ ಗ್ರಹೋ ಪರಾಘೋತ ಗೃಹ ಪೀಡಾಂ ವ್ಯಪೋಹತು ಇದು ದೇವೇಂದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಯೋಸೌ ವಜ್ರಧರೋ ದೇವ ಆದಿತ್ಯಂ ಪ್ರಭುರ್ಮತಃ ಸೂರ್ಯ ಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು ಈ ಶ್ಲೋಕವನ್ನು ನಿಮಗೆ ಇಷ್ಟೇ ಇದ್ದಷ್ಟು ಬಾರಿ ಜಪ ಮಾಡ್ಬೋದು ಕನಿಷ್ಠ ಪಕ್ಷ ಮೂರು ಬಾರಿಯಾಗಲೋ ಐದು ಬಾರಿ ಆಗಲೋ ಅಥವಾ ನೂರೆಂಟು ಬಾರೋ ಇದನ್ನು ರಿಪೀಟ್ ಮಾಡಿಕೊಂಡು ಇದು ದೇವೇಂದ್ರನ ಗ್ರಹದ ಪೀಡೆಯಿಂದ ನಮಗೆ ನಿವಾರಣೆ ಮಾಡುವಂಥ ನಾವು ದೇವೇಂದ್ರನ ಪ್ರಾರ್ಥನೆ ಮಾಡುವಂಥ ಶ್ಲೋಕ ಆಮೇಲೆ ಅದೇ ರೀತಿ ಎರಡನೇ ಶ್ಲೋಕ ಯಮಧರ್ಮನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಯಾವುದೇ ರೀತಿಯ ಪ್ರಾಣಾಪಾಯ ಕಂಠಗಳು ಎಲ್ಲ ಬಾರದೇ ಇರಲಿ ಅಂತ ಯಮಧರ್ಮನನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು ಯೋಸೌ ದಂಡ ದರೋ ದೇವ ಯಮೋ ವಾಹನ ಸೂರ್ಯ ಗ್ರಹೋ ಪರಾಗ್ವೋಥ ಗ್ರಹ ಪೀಡಾಂ ವ್ಯಪೋಹತು ಮತ್ತೊಮ್ಮೆ ಗಮನಿಸಿಕೊಳ್ಳಿ ಯಮಧರ್ಮನ ಕುರಿತ ಶ್ಲೋಕ ಯೋಸೌ ದಂಡಧರೋ ದೇವಃ ದೇವ ಯಮೋ ಮಹಿಷವಾಹನ ಸೂರ್ಯ ಗ್ರಹೋ ಪರಾಗ್ವೋಥ ಗೃಹ ಪೀಡಾಂ ವ್ಯಪೋಹತು ಈ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ ಮೂರು ಐದು ಅಥವಾ ನೂರೆಂಟು ಬಾರಿ ನೀವು ಜಪ ಮಾಡ್ಬೋದು ಯಮಧರ್ಮನ ಕುರಿತು ಮಾಡುವಂಥ ಶ್ಲೋಕ ಆಗಿರುತ್ತೆ ಏನು ಕೊನೆಯದಾಗಿ ಈ ಭಗವಾನ್ ಶಂಕರನ್ನ ಅಥವಾ ರುದ್ರದೇವನ ಕುರಿತು ಪ್ರಾರ್ಥನೆ ಮಾಡುವಂತಹದ್ದು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಸೂರ್ಯ ಗ್ರಹೋ ಪರಾಗೋತ ಗ್ರಹಪೀಡಾಂ ವ್ಯಪೋಹತು ಮತ್ತೊಮ್ಮೆ ಗಮನಿಸ್ಕೊಳ್ಳಿ ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಸೂರ್ಯಗ್ರಹೋ ಪರಾಗೋತ ಗ್ರಹಪೀಡಾಂ ವ್ಯಪೋಹತು ಹಾಗಾಗಿ ಈ ಮೂರು ಶ್ಲೋಕಗಳನ್ನು ನಿಮಗೆ ಇಷ್ಟ ಇದ್ದಷ್ಟು ಬಾರಿ ಕನಿಷ್ಠ ಪಕ್ಷ ಮೂರು ಅಥವಾ ಐದು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳಿ ಅಥವಾ ನಿಮಗೆ ಆಸಕ್ತಿ ಇದ್ದರೆ ಸಮಾವಕಾಶ ಇದ್ದರೆ ಅಷ್ಟು ಒಂದು ವಿಶೇಷವಾದ ಭಕ್ತಿ ಇದ್ದರೆ ಅದನ್ನು ನೂರೆಂಟು ಬಾರ ರಿಪೀಟ್ ಮಾಡಿ ಮೂರನ್ನು ಹೇಳ್ಕೊಳ್ಬೋದು ಈ ವಿಶೇಷವಾಗಿ ಎಲ್ಲೆಲ್ಲಿ ಗ್ರಹಣಗಳು ಕಾಣಿಸುತ್ತೆ ಅಲ್ಲಿರುವಂತಹ ನಿವಾಸಿಗಳು ಇದನ್ನು ಹೇಳಿಕೊಂಡ್ರೆ ಗ್ರಹಣ ದೋಷೆ ನಿಮಗೆ ಆಗುವಂಥ ತೊಂದರೆಗಳು ಖಂಡಿತ ಬರೋದಿಲ್ಲ ಇದನ್ನು ಗಮನ ಕೊಡಿ ಭಕ್ತಿ ಮಾರ್ಗನ ಸಾಕಾಗುತ್ತೆ ಇನ್ನು ಯಾರಿಗೆ ದಾನ ಧರ್ಮಗಳನ್ನು ಮಾಡಿಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ ಅವಶ್ಯಕತೆ ಅನಿಸುತ್ತೆ ಅಂಥವ್ರು ಈ ದಾನ ಧರ್ಮಗಳನ್ನ ಸಹ ಮಾಡ್ಬೋದು ವಿಶೇಷವಾಗಿ ಮೀನರಾಶಿಯವರು ವಿಶೇಷವಾಗಿ ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ನಡೆಯುವಂಥ ಗ್ರಹಣದ ಕಾರಣ ನೀವು ವಿಶೇಷ ದಾನ ಧರ್ಮದ ಕಡೆ ಸ್ವಲ್ಪ ಆಸಕ್ತಿನ ಜಾಸ್ತಿ ಮಾಡ್ಬೋದು ನವಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಸಹ ಈ ಗ್ರಹಣದ ಬಳಿಕ ಅಂದರೆ ಉತ್ತಮ ಯೋಗ್ಯ ಬಳಕೆಗೆ ಯೋಗ್ಯವಂತ ಧಾನ್ಯವನ್ನು ಇದು ರೆಡಿಮೇಡ್ ಪ್ಯಾಕೆಟ್ಗಳಿಗೆ ಅದು ಹುಳ ಹುಪ್ಪು ಹಿಡಿದದನ್ನು ಕೊಟ್ಟು ಉಪಯೋಗ ಇಲ್ಲ ಅದರ ಬದಲು ಯಾವುದೇ ಒಂದು ಅಥವಾ ಎರಡು ಧಾನ್ಯವನ್ನು ನೀವು ಒಳ್ಳೆಯ ಉತ್ತಮ ದರ್ಜೆಯ ಒಂದು ಧಾನ್ಯವನ್ನು ಅಲ್ಲಿ ಉಪಯೋಗ ಒಂದು ರೀತಿಯಲ್ಲಿ ಕೊಡಿ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ಕೊಡ್ಬೋದು ಗೋಧಿ ಗೋಧಿ ಹಿಟ್ಟನ್ನು ನೀವು ದಾನವಾಗಿ ಕೊಡುವಂಥದ್ದು ಜೊತೆಗೆ ಉದ್ದಿನ ಬೇಳೆ ಅಥವಾ ಉದ್ದನ ಕರಿ ಉದ್ದು ಅಥವಾ ಕರಿ ಉದ್ದಿನ ಬೇಳೆಯನ್ನು ಉದ್ದಿನ ಬೇಳೆ ಅಂದರೆ ಉದ್ದನ್ನು ಉಪಯೋಗ ಮಾಡ್ತಾರೆ ಹಾಗಾಗಿ ಗೋಧಿ ಮತ್ತು ಉದ್ದಿನ ಬೆಳೆ ಈ ಗೋಧಿ ಅಂದರೆ ಸೂರ್ಯನಿಗೆ ಸಂಕೇತ ಉದ್ದಿನ ಬೆಳೆ ಅಂದರೆ ರಾಹುವಿನ ಸಂಕೇತ ಉದ್ದು ಅಥವಾ ಉದ್ದಿನ ಬೆಳೆ ಅಂದರೆ ರಾಹುವಿನ ಸಂಕೇತ ಹಾಗೆ ಗೋಧಿ ಗೋಧಿ ಹಿಟ್ಟು ಅಥವಾ ಉದ್ದು ಉದ್ದಿನ ಬೆಳೆಯನ್ನು ನೀವು ದಾನವಾಗಿ ಕೊಡ್ಬೋದು ಉತ್ತಮ ದರ್ಜೆ ಕೊಡಿ ಇನ್ನು ನಿಮಗೆ ಅಂದರೆ ಆ ರೀತಿ ಅನ್ನಿಸ್ಕೊಂಡಿದ್ರೆ ನೀವು ಒಂಬತ್ತು ಗ್ರಹದ ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡ್ಬೋದು ಅದರ ಜೊತೆಗೆ ಈ ದೇವಾಲಯಗಳಿಗೆ ದೀಪದ ಎಣ್ಣೆಯನ್ನು ಕೊಡುವಂಥದ್ದು ಅದೇ ರೀತಿ ಅನ್ನದಾನ ವಸ್ತ್ರದಾನಗಳು ಮಾಡುವಂಥ ಪದ್ಧತಿಯನ್ನು ಮಾಡ್ಬೋದು ಅನ್ನದಾನದ ಯಾವುದಾದ್ರು ಸಂಸ್ಥೆಗಳಿರ್ತವೆ ಈಗ ಭಾಳಷ್ಟು ಬೇರೆ ಬೇರೆ ರೀತಿಯ ಸೇವಾ ಸಂಸ್ಥೆಗಳು ಆಶ್ರಮಗಳು ಅನ್ನಥಾಶ್ರಮಗಳಿರ್ತವೆ ಅಲ್ಲಿ ಒಂದು ದಿನದ ಅನ್ನದಾನಕ್ಕೂ ಭೋಜನಕ್ಕೂ ವ್ಯವಸ್ಥೆ ಮಾಡೋದು ಅಥವಾ ಇಂತಿಷ್ಟು ಅವರು ಒಂದು ಅಮೌಂಟನ್ನು ಅಂಥ ಸಂಸ್ಥೆಗಳಿಗೆ ನೀವು ಅನ್ನದಾನಕ್ಕೆ ಕಳಿಸ್ಕೊಡ್ಬೋದು ಈಗ ಆನ್ಲೈನಲ್ಲಿ ಪೇಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ವಸ್ತ್ರದಾನ ಮಾಡ್ಬೋದು ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಇನ್ನು ಸಮೀಪದಲ್ಲಿ ಶಿವಾಲಯ ಅಥವಾ ಈಶ್ವರನ ದೇವಸ್ಥಾನ ಅಂದರೆ ಅಲ್ಲಿ ಈ ಗ್ರಹಣದ ಬಳಿಕ ನೀವು ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಅಲ್ಲಿನ ಅರ್ಚಕರಿಗೆ ದಾನ ದಕ್ಷಿಣಗಳನ್ನು ಕೊಡುವಂಥದ್ದು ಯಾರಿಗೆ ಮೀನರಾಶಿಯವರಿಗೆ ವಿಶೇಷ ಆಗಲಿ ಹೇಳಿದ್ದೇನೆ ನೀವು ಈ ಗ್ರಹಣದ ಬಳಿಕ ಶಿವಾಲಯದ ಒಂದು ಅರ್ಚಕರಿಗೆ ತಪ್ಪು ರೋಹಿತರಿಗೆ ಅಲ್ಲಿ ಗ್ರಹಣಗೆ ಸಹ ಬಳಿಕ ನೀವು ಕೊಟ್ಟುವಂಥ ಈ ಗೋಧಿ ಅಥವಾ ಉದ್ದಿನ ಬೆಳೆ ಗೋಧಿ ಹಿಟ್ಟು ಉದ್ದಿನ ಕಾಳು ಇತ್ಯಾದಿಗಳನ್ನು ದಾನ ಕೊಡೋದು ಅದರ ಜೊತೆಗೆ ನೀವು ಸಾಧ್ಯತೆ ಇರೋದೇ ಫಲವಸ್ತುಗಳನ್ನು ತಾಂಬೂಲಗಳನ್ನು ಜೊತೆಗೆ ವಸ್ತ್ರ ಬಟ್ಟೆಗಳನ್ನು ಇಟ್ಟುಕೊಂಡು ದಾನವಾಗಿ ಕೊಟ್ಟರೆ ನಿಮ್ಮ ಎಲ್ಲ ಗ್ರಹಣ ದೋಷಗಳು ನಿವಾರಣೆ ಆಗುತ್ತೆ ಒಳ್ಳೆಯದಾಗುತ್ತೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ಸಂಭವಿಸುವಂಥ ರಾಹುಗ್ರಸ್ತ ಸೂರ್ಯಗ್ರಹಣ ಏಪ್ರಿಲ್ ಎಂಟರಂದು ಸಂಭವಿಸುವಂಥ ಗ್ರಹಣದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಜೊತೆಗೆ ರಾಶಿಗಳ ಮೇಲೆ ಅನುಭವಂಥ ಪರಿಣಾಮಗಳನ್ನು ಜೊತೆಗೆ ಜಾಗತಿಕ ಪರಿಣಾಮಗಳನ್ನು ಜೊತೆಗೆ ಸರಳವಾದ ಪರಿಹಾರ ಮಾರ್ಗವನ್ನು ಸೂಚಿಸಿದ್ದೇನೆ ಹಾಗಾಗಿ ಯಾರೂ ಇದರಿಂದ ಭಯ ಆತಂಕ ಚಿಂತೆ ಪಡಬೇಕಾಗಿಲ್ಲ ನಮ್ಮ ದೇಶದಲ್ಲಿ ಗ್ರಹಣ ಕಾಣಿಸೋದಿಲ್ಲ ನಮ್ಮ ದೇಶದಲ್ಲಿ ಗ್ರಹಣದ ಆಚರಣೆ ಇರೋದಿಲ್ಲ ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ದೀರ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರೋ ತಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮ ಮುಂಜಾನೆ ವೀಕ್ಷಿಸ್ತಾರೆ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆರೋಗ್ಯ ವೀಕ್ಷಕರ ಜೊಳ ಆಗಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾವು ಸನ್ಮಗಳ ಬಂತು